ಎಲ್ಲಿಗೆ ಬಂತು ನೆಟ್ ಸಾಹಿತ್ಯ ಅನ್ನುವ ಈ ಚರ್ಚೆಯಲ್ಲಿ ಮೊದಲಿಗೆ ನಮ್ಮ ಕನ್ನಡದಲ್ಲಿ ಒಟ್ಟು ಅಂತರ್ಜಾಲ ಮತ್ತು ಬೇರೆ ಬೇರೆ ಆನ್ಲೈನ್ ಮಾಧ್ಯಮದಲ್ಲಿ ಯಾವಾಗ ಸಾಹಿತ್ಯದ ಬರವಣಿಗೆಗಳು ಶುರುವಾದವು ಅವೆಲ್ಲ ಯಾವ ಹಂತಕ್ಕೆ ಬಂದವು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪೀಠಿಕೆಯನ್ನು ಹಾಕ್ತೀನಿ ಬಹುಶಃ ತೊಂಬತ್ತರ ದಶಕರ ಕೊನೆಯ ಭಾಗದಲ್ಲಿ ಗೂಗಲ್ ಗ್ರೂಪ್ಸ್ ಅನ್ನೋ ಒಂದು ಒಂದಷ್ಟು ಗುಂಪುಗಳಿದ್ವು ತ್ರುಥ ಗೂಗಲ್ ಗೂಗಲ್ ಗ್ರೂಪ್ಸ್ ಒಂದು ನಮಗೆ ಬೇಕಾದಂಥ ಒಂದಷ್ಟು ಕ ಕನ್ನಡದ ಕನ್ನಡದ ಯಾವ್ಯಾವುದೋ ಪುಸ್ತಕಗಳ ಬಗ್ಗೆ ಸಂಗೀತದ ಬಗ್ಗೆ ಮತ್ತು ಗೊತ್ತಿಲ್ಲದ ಕೆಲವು ವಿಚಾರಗಳ ಬಗ್ಗೆ ಸ್ಥಳಗಳ ಬಗ್ಗೆ ಮಾಹಿತಿಗಳ ಬಗ್ಗೆ ವಿನಿಯಮ ಮಾಡ್ಕೊಳ್ಳೋ ಮುಖಾಂತರ ಈ ಬರಹಗಳು ಶುರುವಾದವು ಬಹುಶಃ ಅಲ್ಲಿವರೆಗೂ ಕನ್ನಡದ ಬರವಣಿಗೆಗಳು ತುಂಬ ಕಡಿಮೆ ಇದು ನಿಮಗೆ ಅಂತರ್ಜಾಲದಲ್ಲಿ ಸಿಗೋಕೆ ನಂತರ ಗೂಗಲ್ ಬಸ್ ಅಂತ ಬಂತು ಅದರಲ್ಲೂ ಸ್ವಲ್ಪ ಈ ಸೋಷಿಯಲ್ ಆ್ಯಕ್ಟಿವಿಟೀಸ್ ಎಲ್ಲ ಶುರುವಾದ್ರಿಂದ ಒಂದಷ್ಟು ಜನ ಬರೆಯೋಕ್ಕೆ ಶುರು ಆದರು ತದನಂತರದಲ್ಲಿ ನಮಗೆ ಎರಡು ಸಾವಿರದ ನಾಲ್ಕು ಆರು ಐದು ಈ ಭಾಗ ಬರೋಷ್ಟ್ರೊಳಗೆ ನಮಗೆ ಹೆಚ್ಚಿನ ಭಾಗ ಬ್ಲಾಗ್ಗಳು ಮತ್ತು ಆರ್ ಕುಟ್ ಸೋಷಿಯಲ್ ಮೀಡಿಯಾಗಳು ನಮಗೆ ಸಿಗ್ತಾ ಬಹುಶಃ ಕನ್ನಡದ ನೆಟ್ ಸಾಹಿತ್ಯದ ಸುವರ್ಣಯುಗ ಬ್ಲಾಗ್ಗಳ ಕಾಲದ್ದು ಸೊ ಬ್ಲಾಗ್ಗಳು ಯಾವಾಗ ಶುರುವಾದವು ಹೆಚ್ಚಿನದಾದ ಲಿಟ್ರೇಚರ್ ನಮ್ಮ ಬರೆಯೋದಕ್ಕೆ ಅಥವಾ ಎಲ್ಲ ರೀತಿಯ ಜನಗಳು ಕೂಡ ಅಲ್ಲಿ ಸೇರಲಿಕ್ಕೆ ಒಂದು ಅವಕಾಶ ಸಾಧ್ಯವಾಯ್ತು ಬಹುಶಃ ಅಲ್ಲಿವರೆಗೂ ನಮ್ಗಿದ್ದ ಸಮಸ್ಯೆ ಏನು ಅಂದರೆ ಬಹುಶಃ ನಮಗಿದ್ದಂಥ ಸೈಬರ್ ಎಜುಕೇಷನ್ ಕನ್ನಡದಲ್ಲಿ ಅಥವಾ ಕನ್ನಡದ ವಿದ್ಯಾರ್ಥಿಗಳು ಅಥವಾ ಕನ್ನಡದ ಬೇರೆ ಬೇರೆ ಸಾಮಾಜಿಕ ಹಿನ್ನೆಲೆಯಿಂದ ಬಂದಂಥ ಜನಗಳಿಗೆ ಅದನ್ನು ಬಳಸೋದು ಬಹಳ ಕಷ್ಟವಾಗಿತ್ತು ಆವಾಗ ಶುರು ಮಾಡಿದಂಥ ಅವ್ಳಾಗಳ ಕಾಲದಲ್ಲೂ ಕೂಡ ಬರೀತಿದ್ದಂಥವ್ರು ಅಂದರೆ ಸಾಮಾಜಿಕವಾಗಿ ತುಂಬ ಉನ್ನತವಾದ ಸ್ಥಿತಿಯಲ್ಲಿದ್ದಂಥ ವರ್ಗದವರು ಮಾತ್ರ ಹೆಚ್ಚು ಬರೀಲಿಕ್ಕೆ ಮತ್ತೆ ಅದರಲ್ಲಿ ಸಂವಾದ ಮಾಡಲಿಕ್ಕೆ ಸಾಧ್ಯವಾಗ್ತಿತ್ತು ತದನಂತರದಲ್ಲಿ ಹಂತ ಹಂತವಾಗಿ ಎಲ್ಲ ರೀತಿಯ ಜನರು ಮತ್ತೆ ಎಲ್ಲ ರೀತಿಯ ಏನು ಆಸಕ್ತಿಗಳನ್ನು ಉಳ್ಳಂಥವ್ರು ಕಾವ್ಯ ಸಾಹ್ಯ ಕಾವ್ಯ ಪ್ರವಾಸ ಕಥನ ಕಥೆಗಳು ಪ್ರಬಂಧ ಅದ್ರ ಜೊತೆಗೆ ಸೈಂಟಿಫಿಕ್ ಆದಂಥ ಲೇಖನಗಳನ್ನ ಬರೆಯೋದು ಬೇರೆ ಬೇರೆ ನಮ್ಮ ನಮ್ಮ ಅಗತ್ಯಗಳೇನಿದ್ದು ಅವನ್ನೆಲ್ಲವನ್ನು ಪೂರೈಸುವಂಥ ಒಂದು ಬರಹದ ಸುರಿಮಳೆನೇ ಶುರುವಾಯಿತು ಇದು ಯಾಕೆ ಆವಾಗ ಶುರುವಾಯಿತು ಅಂದರೆ ನಮ್ಗೆ ಅದುವರೆಗೂ ಇದ್ದಂಥ ಪತ್ರಿಕೆಗಳು ಮತ್ತು ಅಲ್ಲಿ ಪ್ರಕಟಿಸುವಂಥ ಲೇಖನಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು ಎಲ್ಲರೂ ಕೂಡ ನಾವಲ್ಲಿ ಬರೆಯೋಕ್ಕಾಗ್ತಿಲ್ಲ ಮತ್ತು ಅಲ್ಲಿ ಸ್ಪೆಸಿಫಿಕ್ಕಾಗಿ ಇಷ್ಟೇ ಜನ ಮಾತ್ರ ಸೆಲೆಕ್ಟ್ ಆಗ್ತಿದ್ರು ಅವ್ರ ಬರಹಗಳ ಮಾತ್ರ ಬೆಳಕಿಗೆ ಬರ್ತಿದ್ವು ಬರ್ತಿದ್ವು ಅಂತಂದರೆ ಎಗೇನ್ ಅಲ್ಲೊಂದು ಗುಂಪುಗಾರಿಕೆ ಇರ್ತಿತ್ತು ಅಥವಾ ಫಿಫ್ ಆದ್ಯತೆಗಳಿಗೆ ಬೇರೆ ಬೇರೆ ಇರ್ತಿತ್ತು ನನ್ನದೇ ಒಂದು ಉದಾಹರಣೆ ತೊಗೊಳೋದಾದರೆ ನಾನಾಗ ಇನ್ನು ಬಿ ಕಾಮ್ ಅಥವಾ ಪಿ ಯು ಸಿನಲ್ಲಿದ್ದೆ ನಾನು ಬರಿತಿದ್ದಂಥ ಕವಿತೆಗಳು ನನ್ನ ಹೆಸರು ಕಳಿಸಿದ್ರೆ ಎಲ್ಲೂ ಪ್ರಕಟಣೆ ಆಗ್ತಿರಲಿಲ್ಲ ಸೊ ನಾನೇನು ಮಾಡ್ತಿದ್ದೆ ಅದನ್ನು ರಾಜೇಂದ್ರ ಪ್ರಸಾದ್ ಅನ್ನೋ ಬದಲು ಸೃಜನಾ ಅಂತ ಕಳಿಸ್ತಿದ್ದೆ ಅದು ಪ್ರಕಟ ಆಗ್ತಿತ್ತು ಸೇಮ್ ಎಡಿಟರ್ ಆ್ಯಂಡ್ ಸೇಮ್ ಪೇಪರ್ ಹೆಸ್ರು ಚೇಂಜ್ ಮಾಡೋದು ಮಾತ್ರ ಯಾಕಾಗುತ್ತೆ ಅಗೇನ್ ಅನಿಕೇತಾನ ಅಂತ ನನ್ನ ಹೆಸರು ಮತ್ತೆ ಚೇಂಜ್ ಮಾಡಿದೆ ಅದು ಕೂಡ ಪ್ರಕಟ ಆಯಿತು ಅದಾದ ಮೇಲೆ ಮತ್ತೆ ನಾನು ಕವಿತೆಗಳು ಕಳಿಸಿದೆ ಪ್ರಕಟ ಆಗಲಿಲ್ಲ ಸೊ ರಾಜೇಂದ್ರ ಪ್ರಸಾದ್ ಹೆಸರಲ್ಲೇ ಸಮಸ್ಯೆ ಏನಾದ್ರು ಇದೆಯಾ ಅಂತ ನಂಗೆ ಗೊತ್ತಿಲ್ಲ ನ್ಯೂಮರಾಲಜಿಯವ್ರನ್ನ ಏನಾದರೂ ಕೇಳಿ ನಾ ಚೇಂಜ್ ಮಾಡ್ಕೋಬೇಕಿತ್ತು ಅನಿಸುತ್ತೆ ಬಶ ನಾನು ಚೇಂಜ್ ಮಾಡಲಿಲ್ಲ ಇಪ್ ನಾನು ಕವಿತೆ ಬರಲಿಕ್ಕೆ ಇಪ್ಪ ಶುರುವಾಗಿ ಇಪ್ಪತ್ತು ವರ್ಷ ಆಯಿತು ಸೊ ಇವತ್ತಿನವರೆಗೂ ಕನ್ನಡದ ಯಾವುದೇ ಪತ್ರಿಕೆಯ ಸಾಪ್ತಾಹಿಕ ಪುರಾಣಗಳಲ್ಲಿ ಎಲ್ಲೂ ನನ್ನ ಕವಿತೆನೇ ಪ್ರಕಟ ಆಗಿಲ್ಲ ಎಕ್ಸೆಪ್ಟ್ ಒನ್ ಟೈಮ್ ಮಾತ್ರ ಬಂದಿರೋದು ಬಿಟ್ಟರೆ ನನ್ನ ಕವಿತೆಗಳಲ್ಲೂ ಎಲ್ಲಿ ಶುರು ಆದವು ನೆಟ್ ಯಾವ ನಾವು ಅಂತರ್ಜಾಲ ಮಾಧ್ಯಮ ಏನಿತ್ತು ಅಲ್ಲೇ ಹೆಚ್ಚಿಗೆ ಪ್ರಕಟ ಆಗೋ ಶುರು ಆದವು ನಾವು ಆರ್ಕೂಟಲ್ ಮೊದಲು ಬರೆಯೋಕ್ಕೆ ಶುರು ಮಾಡಿದ್ವಿ ಬ್ಲಾಗ್ನಲ್ಲಿ ಬರೆದ್ವಿ ತನಂತರ ನಮ್ಗೆ ಫೇಸ್ಬುಕ್ ಅಂತ ಒಂದು ದೊಡ್ಡದೊಂದು ಮಾಧ್ಯಮ ಸಿಗೋಕ್ಕೆ ಶುರು ಆಯಿತು ನಾವು ಬರೋಕೆ ಶುರು ಆದ್ವಿ ಈ ಹಿಂದೆ ಒಂದು ನಾನು ನಾನು ಆಲ್ರೆಡಿ ಹೇಳಿದೆ ನಮಗೆಲ್ಲ ಒಂದು ಸೋಷಲ್ ಸ್ಟ್ರಕ್ಚರ್ನ ಒಂದು ಸಮಸ್ಯೆ ಇತ್ತು ಅಂತ ಸೊ ನಾನು ನಾನು ಇದಕ್ಕೆ ಬರೋಕ್ಕೂ ಕೂಡ ನನ್ನ ಹಿನ್ನೆಲೆಯಲ್ಲಿ ಆಗಲಿ ಅಥವಾ ನಾನು ನಾನಿದ್ದ ಮಂಡ್ಯದಂಥ ಪ್ರದೇಶಗಳಲ್ಲಾಗಲಿ ನಾವೆಲ್ಲ ಸೈಬರ್ ಕೆಫೆಗಳನ್ನ ಯೂಸ್ ಮಾಡೋದು ತುಂಬ ಕಡಿಮೆ ಇತ್ತು ನಾನು ಡಿಗ್ರಿ ಮುಗಿಸೋ ಹೊತ್ತಿಗೆ ನಾನು ಬ್ಲಾಗ್ನ ಬ್ಲಾಗ್ನಗಳ ಓದೋಕ್ಕೆ ಮತ್ತೆ ಬರೆಯೋಕ್ಕೆ ಶುರು ಮಾಡಿದೆ ಬಹುಶಃ ನನ್ನ ತಲೆಮಾರಿನ ಬಹುತೇಕರ ಸಮಸ್ಯೆ ಕೂಡ ಇದೆ ನಾವು ಯಾವ ಆ ಭಾಗ ಅಥವಾ ಬೇರೆ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ ನೆಟ್ಟು ಸಾಹಿತ್ಯವನ್ನು ಅಥವಾ ಅಂತರ್ಜಾಲದಲ್ಲಿ ನಾವು ಪ್ರಕಟಿಸ್ಕೊಳ್ಳೋಕ್ಕೆ ಇದ್ದಂಥ ಒಂದು ತೊಂದರೆ ಬಟ್ ನಾವು ಅದನ್ನೆಲ್ಲ ಎದುರಿಸ್ಕೊಂಡು ಮುಂದೆ ಬರೋಕ್ಕೆ ಶುರುವಾದ್ವಿ ಆ ವೇಳೆಗೆ ಪತ್ರಿಕೆಗಳು ಕೂಡ ತುಂಬ ಜಾಸ್ತಿ ಆದವು ಸೊ ಅದಕ್ಕೆ ಫೀಡಿಂಗ್ ಬೇಕಾಯಿತು ಸೊ ಎಷ್ಟು ಪತ್ರಿಕೆಗಳೆಂತ ಬರೆಯೋದು ಎಲ್ಲರೂ ಕೇಳ್ತಾರೆ ಬಟ್ ಕೊಡೋಕ್ಕಾಗೋದೇ ಇಲ್ಲ ಮತ್ತು ಇವ ಕಾಲಕ್ಕೆ ಇದ್ದಂಥ ಕಡಿಮೆ ಪತ್ರಿಕೆಗಳಿಗೆ ತುಂಬ ಶ್ರೇಷ್ಠವಾದದನ್ನು ಅಥವಾ ತುಂಬ ಹೆಸರಿವರದನ್ನೇ ಪ್ರಕಟಿಸಬೇಕು ಅಂತಿತ್ತು ಬಟ್ ಆ ಕಾನ್ಸೆಪ್ಟ್ ಬರ್ತಾ ಬರ್ತಾ ಬದಲಾಗ್ತಾ ಬಂತು ಆದರೆ ಬರಹಗಾರರಿಗೆ ಒಂದು ಪತ್ರಿಕೆ ಕಳಿಸ್ಬೇಕು ಅಥವಾ ಪ್ರಿಂಟಿಂಗ್ ಮೀಡಿಯಾದಲ್ಲಿ ಪ್ರಕಟ ಆಗಬೇಕು ಅನ್ನೋ ಆಸೆ ಏನಿತ್ತು ಅದು ಇಳಿದೋಯ್ತು ಯಾಕೆಂದರೆ ಅವರಿಗೆ ತತ್ಕ್ಷಣದ ಪ್ರತಿಕೆಗಳು ಮತ್ತು ಅದಕ್ಕೆ ಹೆಚ್ಚಿನ ಏನು ಹಂಚಿಕೆ ಅಥವಾ ಪ್ರಸಾರ ಆಗುವಂಥದ್ದು ಏನಾಯಿತು ಅಂದ್ರೆ ಆನ್ಲೈನ್ ಮಾಧ್ಯಮದಲ್ಲಿ ಹೆಚ್ಚಿಗೆ ಸಿಗೋಕ್ಕೆ ಶುರುವಾಯಿತು ಸೊ ಜನ ಮಾನದಲ್ಲಿ ಹೆಚ್ಚು 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 ಬರೆಯೋಕ್ಕೆ ಶುರು ಆದರು ಸೊ ನಾವು ಆರ್ಕುಟ್ ಮತ್ತು ಬ್ಲಾಗ್ಗಳ ಕಾಲದಲ್ಲಂತೂ ನಾವು ಈ ವಿಚಾರವಾಗಿ ತುಂಬ ವೈಡ್ ರೇಂಜ್ ಆಫ್ ಸಬ್ಜೆಕ್ಟ್ಗಳ ಬಗ್ಗೆ ಬರೆಯೋಕ್ಕೆ ಆದ್ವಿ ಬಟ್ ನಾವು ಬ್ಲಾಗ್ಗಳ ಕಾಲ ಒಂದು ಹಂತಕ್ಕೆ ನಾವು ಯಾವಾಗ ಫೇಸ್ಬುಕ್ಕನ್ನ ಪ್ರವೇಶ ಮಾಡಿದ್ವಿ ಒಂದು ಹಂತಕ್ಕೆ ಅದು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬಂತು ಬಹುಶಃ ತುಂಬ ದೀರ್ಘವಾದ ಲೇಖನಗಳನ್ನ ಓದೋದು ಅಥವಾ ದೀರ್ಘವಾದ ಬರಹಗಳನ್ನ ಓದೋದು ಇವೆಲ್ಲವೂ ಯಾಕೋ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಜೊತೆಗೆ ಆಧುನಿಕ ಕಾಲದ ಧಾವಂತಗಳು ನಮ್ಮ ಬದುಕಿನ ವಿನ್ಯಾಸ ನಮ್ಮ ಬದುಕಿನ ಕಾಲಮಾನಗಳು ಮತ್ತು ಅವಕ್ಕೆ ಬೇಕಿರುವಂಥ ಈ ಸ್ಟ್ರಕ್ಚರ್ ಕೂಡ ಫೇಸ್ಬುಕ್ಗೆ ಹೊಂದಾಣಿಕೆ ಆಗ್ತಾ ಹೊತ್ತು ಹೋಗ್ತೇವೆ ಹೊರತು ಬ್ಲಾಗ್ಗಳಿಗೆ ಹೊಂದಾಣಿಕೆ ಆಗ್ತಾ ಹೋಗ್ಲಿಲ್ಲ ಸೊ ನಾವು ಫೇಸ್ಬುಕ್ನ ಸಣ್ಣ ಸಣ್ಣ ಬರಹಗಳ ಕಡೆಗೆ ನಿಧಾನವಾಗಿ ಬರ್ತಾ ಬಂದ್ವಿ ರಾಜೇಂದ್ರ ಭಾಷೆಯ ಬಗ್ಗೆ ಅಥವಾ ಡಿಜಿಟಲ್ ಸಾಹಿತ್ಯ ನಮ್ಮ ಕನ್ನಡ ಅನ್ನೋದೇನಿದೆ ಕನ್ನಡ ಸಾಹಿತ್ಯ ಅನ್ನೋದೇನಿದೆ ಅದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಗಳನ್ನು ಬಳಸ್ಕೊಂಡು ಬೆಳೀತಾ ಇರೋದು ಇದು ಬಹಳ ಕುತೂಹಲಕಾರಿಯಾಗಿ ನಡೀತಾ ಇರೋವಂಥದ್ದು ಯಾಕೆಂದರೆ ನನಗೆ ನೆನಪಿದ್ದಂಗೆ ಬಹುಶಃ ಎರಡು ಸಾವಿರದ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನಾನು ಕಂಪ್ಯೂಟರ್ ಒಂದನ್ನು ನಿಜವಾಗಿ ಮುಟ್ಟಿದ್ದು ಅಂತ ಹೇಳ್ಬೋದು ಸೊ ಆಗ ನನ್ನ ಸ್ನೇಹಿತ ಹೇಳ್ದೆ ಅವನತ್ರ ಆಲ್ರೆಡಿ ಒಂದು ಲ್ಯಾಪ್ಟಾಪ್ ಇತ್ತು ನಾನು ನೇರವಾಗಿ ಲ್ಯಾಪ್ಟಾಪ್ನಲ್ಲಿ ಟೈಪ್ ಮಾಡ್ತೀನಿ ಅಂತ ಹೇಳ್ದೆ ಹೋಗ ನನಗೆ ಅದನ್ನು ಅರಗಸ್ಕೊಳ್ಳೋಕೆ ಎರಡು ದಿನ ಬೇಕಾಗಿತ್ತು ಯಾಕೆಂದರೆ ನೇರವಾಗಿ ಇದನ್ನು ಟೈಪ್ ಮಾಡಿ ನಾನು ಪಬ್ಲಿಷ್ ಮಾಡಬಹುದು ಅನ್ನೋವಂಥ ಐಡಿಯಾ ಬಹುಶಃ ನಮ್ಮಲ್ಲಿ ಬಹಳ ಜನರಿಗೆ ಆಗಿನ ಸಮಯದಲ್ಲಿ ಇದ್ದಿಲ್ಲ ಏನಾಗಿದೆ ಇದು ಒಂಥರ ಒಂದು ಭಾಷೆ ನಾವು ಏನು ಎಕ್ಸ್ಪ್ರೆಷನ್ ಈಗ ನಾವು ಕಮ್ಯು ಸಂವಹನ ಮಾಡುವಾಗ ಕಮ್ಯುನಿಕೇಷನ್ ಮಾಡುವಾಗ ಏನು ಅನ್ಕೋತೀವಿ ಮನಸ್ಸಿನಲ್ಲಿ ಏನೋ ಒಂದು ಹೇಳಬೇಕಾಗಿರುತ್ತೆ ಇನ್ನೊಂದು ಮನುಷ್ಯನಿಗೆ ಅದನ್ನು ನಾವು ಭಾವನೆಗಳ ಮೂಲಕ ಅಥವಾ ಮಾತುಕತೆಯ ಮೂಲಕ ಅಥವಾ ಯಾವುದೋ ಒಂದು ಸೆಂಟೆನ್ಸಿನ ಮೂಲಕ ನಾವು ವ್ಯಕ್ತಪಡಿಸ್ತೀವಿ ಆದರೆ ಇಂಟರ್ನೆಟ್ ಮಾಧ್ಯಮದಲ್ಲಿ ಅಥವಾ ಇಂಟರ್ನೆಟನ್ನು ಬಳಸ್ಕೊಂಡು ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ನ ಬಳಸ್ಕೊಂಡು ಬ್ಲಾಗನ್ನು ಬಳಸ್ಕೊಂಡು ನಾವು ಬರೆಯುವಾಗ ಹೇಗಿರುತ್ತೆ ಅಂತಂದರೆ ನಮ್ಮ ಭಾವನೆ ನೇರವಾಗಿ ಬರಹದ ರೂಪದಲ್ಲಿ ಹೊರಗೆ ಬರುತ್ತೆ ಇಟ್ ಇಸ್ ಲೈಕ್ ಒಂದು ಓರಲ್ ಕಲ್ಚರ್ ಏನಿದೆ ಒಂದು ಮಾತುಕತೆಯ ಸಂಸ್ಕೃತಿ ಏನಿದೆ ಅದು ಬರಹದ ರೂಪದಲ್ಲಿ ನೇರವಾಗಿ ವ್ಯಕ್ತವಾಗುತ್ತೆ ಮಾತುಕತೆಯ ರೂಪದಲ್ಲಿ ವ್ಯಕ್ತವಾಗದೆ ಬರಹದ ರೂಪದಲ್ಲಿ ನೇರವಾಗಿ ವ್ಯಕ್ತವಾಗ ಸೊ ಹೀಗಾದಾಗ ಸಾಧ್ಯತೆಗಳು ಬಹಳ ಬದಲಾಗ್ತಾ ಹೋಗ್ತವೆ ಬಹುಶಃ ಭಾಷಾ ವಿಜ್ಞಾನಿಗಳಿಗೆ ಇದು ಬಹಳ ಒಂದು ಅಮೇಝಿಂಗ್ ಸಾರ್ಟ್ ಆಫ್ ಅನ್ ಎಕ್ಸರ್ಸೈಸ್ ಏನು ಅಂತಂದರೆ ನಾವು ಭಾಷೆಯ ಏನಿದೆ ಗುಣಗಳು ಕೆಲವೊಂದು ಹೊಸ ಪದಗಳು ಹುಟ್ಟುವಂಥದ್ದು ಕೆಲವೊಂದು ಹೊಸ ಮಾತುಕತೆಯ ರೀತಿ ಬದಲಾಗುವಂಥದ್ದು ಇದು ಬಹಳ ವೇಗವಾಗಿ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಇತ್ತೀಚೆಗೆ ನೋಡಿರ್ಬೋದು ಇ ಎಸ್ ಸಿ ಎನ್ ಅಂತ ಹೇಳಿಬಿಟ್ಟು ಈ ಸಲ ಕಪ್ ನಮ್ಮದೇ ನಮ್ಮ ಐ ಪಿ ಗೆ ಸಂಬಂಧಪಟ್ಟಂಗೆ ನಮ್ಮ ರಾಯಲ್ ಚಾಲೆಂಜರ್ಸ್ ಕಂಪ್ ಕಪ್ನ ಅವರು ಅಭಿಮಾನಿಗಳೆಲ್ಲ ಸೇರಿ ಕಾಯಿನ್ ಮಾಡೋದಂಥದ್ದು ಬಹಳ ವೇಗವಾಗಿ ಹರಡ್ಕೊಂತು ಸೊ ಈ ಥರದ ಆ್ಯಕ್ರೋನಿಮ್ಸ್ ಏನಿದೆ ಶಾರ್ಟ್ ಪ್ರಿಸೈಸ್ ರಾಜೇಂದ್ರ ಹೇಳಿದ ಹಾಗೆ ಒಂದು ಬ್ರೀಫಾಗಿ ಬರೆಯುವಂಥದ್ದು ದೊಡ್ಡದಾಗಿ ಮೊದಲು ನಾವು ಬಹುಶಃ ಪುಟಗಟ್ಟಲೆ ಬರೀತಾ ಇದ್ವಿ ಒಂದು ಒಬ್ಬರಿಗೆ ಒಂದು ಪತ್ರ ಬರೀಬೇಕಾದರೂ ಕೂಡ ನಾವು ಬಹಳ ಅದನ್ನು ಜತನವಾಗಿ ಏನು ಬರೀಬೇಕು ಹೇಗೆ ಬರೀಬೇಕು ಇದಕ್ಕೊಂದು ಸ್ಟ್ರಕ್ಚರ್ ಇರೋದು ಇದನ್ನು ಹೀಗೆ ಶುರು ಮಾಡಬೇಕು ಇದನ್ನು ಹೀಗೆ ಮುಗಿಸಬೇಕು ಅನ್ನೋವಂಥದ್ದು ಒಂದು ನಮಗೆ ಹಿಂದಿನಿಂದ ಬಂದಂಥ ಅದು ಒಂದು ನಾವು ಕಲಿತ್ಕೊಂಡಂಥ ಅಕ್ವೈರ್ಡ್ ಆದಂಥ ಒಂದು ಸ್ಟ್ರಕ್ಚರ್ ಅದು ಆದರೆ ಇಲ್ಲಿ ಹಂಗಲ್ಲ ಕೂಡಲೇ ನಿಮ್ಮ ಪ್ರತಿಕ್ರಿಯೆ ಇರುತ್ತೆ ಇಮ್ಮಿಡಿಯೇಟ್ಲಿ ಆ ಪ್ರತಿಕ್ರಿಯೆ ಕೊಡೋವಾಗ ನೀವು ಯಾವ ಲ್ಯಾಂಗ್ವೇಜ್ ಬಳಸ್ತೀರಾ ನೀವು ಬಹಳ ಶುದ್ಧವಾದ ಅಥವಾ ಸ್ಟ್ರಕ್ಚರ್ಡ್ ಆದಂಥ ಲ್ಯಾಂಗ್ವೇಜ್ ಬಳಸ್ತೀರಾ ಇಲ್ಲ ಇಲ್ಲಿ ನಾವು ಹೇಗೆ ಯೋಚನೆ ಮಾಡ್ತೀವಿ ಹೇಗೆ ನಾವು ಇನ್ನೊಬ್ಬರತ್ರ ಮಾತಾಡ್ತೀವಿ ಪ್ರತಿದಿನ ನಿಮ್ಮ ಮನೆ ಹಜಾರದಲ್ಲಿ ಕುತ್ಕೊಂಡು ನಾವು ಹೇಗೆ ಮಾತಾಡ್ತೀವಿ ಅದೇ ರೀತಿಯಾದಂಥ ಮಾತುಕತೆ ನಲ್ಲಿ ಬಳಸುವಂಥ ಭಾಷೆಯಲ್ಲಿ ಅಥವಾ ಸಾಹಿತ್ಯದಲ್ಲಿ ಹೆಚ್ಚು ಹೆಚ್ಚು ಬಳಕೆ ಆಗಲಿಕ್ಕೆ ಶುರು ಆಗಿದೆ ಸೊ ಇದು ತುಂಬ ಕೆಲವರಿಗೆ ಇದು ಮುಜುಗರ ತರುವಂಥದ್ದು ಕೆಲವರು ಇದನ್ನು ಅವಗಣನೆ ಮಾಡ್ತಾರೆ ಇದು ಸೀರಿಯಸ್ ಆದಂಥ ಸಾಹಿತ್ಯ ಅಲ್ಲ ಈ ಥರದ ಮಾತುಕತೆ ಏನೋ ಹೋಗೋ ಬಾರೋ ಅನ್ನೋವಂಥ ಒಂದು ಏನು ಹೇಳ್ತಾರೆ ಶಿಷ್ಟತೆ ಇಲ್ಲದಂಥ ಒಂದು ಮಾತುಕತೆ ನಡೆಯುವಂಥದ್ದು ಸೊ ಈ ಈ ರೀತಿಯ ಸಾಹಿತ್ಯ ಈ ಈ ರೀತಿ ಈ ಮುಖಾಂತರ ಬೆಳಿಬೇಕಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಎಲ್ಲರಲ್ಲಿ ಕಾಡಿದಂಥದ್ದು ಬಹಳ ಜನ ನನಗೆ ಇದನ್ನು ಹೇಳಿದರೂ ಕೂಡ ನೆಟ್ಟಲ್ಲಿ ಬರುವಂಥ ನೀವು ಫೇಸ್ಬುಕ್ಕಲ್ಲಿ ಬರುವಂಥದ್ದು ಅಥವಾ ಬ್ಲಾಗಲ್ಲಿ ಬ್ಲಾಗಲ್ಲಿ ಬರೆದಿದ್ದನ್ನು ಬಹುಶಃ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ್ರೆ ಯಾಕೆಂದರೆ ಅದಕ್ಕೆ ಸ್ವಲ್ಪ ಸಮಯ ಇರೋದು ಆದರೆ ನೆಟ್ಟಲ್ಲಿ ನಿಮಗೆ ಆ ಹೊತ್ತಿಗೆ ಅನಿಸಿದ್ದನ್ನು ಬರೆಯೋ ಸ್ವಾತಂತ್ರ್ಯ ಇದೆ ಯಾವುದರಲ್ಲಿ ಫೇಸ್ಬುಕ್ಕಲ್ಲಿ ಅಥವಾ ವಾಟ್ಸಾಪ್ನಲ್ಲಿ ನಿಮಗೆ ಭಾಷೆಯ ಶಾರ್ಟೆಸ್ಟ್ ಬಳಕೆ ನಿಮಗೆ ಕಾಣ್ ಕಂಡು ಬರುತ್ತೆ ಸೊ ಈ ಥರದ ಪಾಸಿಬಿಲಿಟೀಸ್ ಹೆಚ್ಚಾಗ್ತಾ ಹೋಗ್ತಾ ಇದೆ ನಮ್ಮಲ್ಲಿ ಆದರೆ ಒಂದು ಈ ನಮ್ಮ ಸಾಹಿತ್ಯ ಇದನ್ನು ಬಳಸ್ಕೊಂಡು ಬದಲಾಗಿಬಿಟ್ಟಿದೆಯಾ ಅನ್ನುವಂಥದ್ದು ನನಗನ್ಸುತ್ತೆ ಇಲ್ಲ ನಮ್ಮಲ್ಲಿ ಬಹಳ ಜನ ಈ ರೀತಿಯ ಪ್ರಯೋಗಗಳನ್ನು ಮಾಡ್ಕೊಂಡಿದ್ದೇವೆ ಕವಿತೆಗಳನ್ನು ಪ್ಲ್ಯಾಟ್ಫಾರ್ಮ್ ಕವಿತೆಗಳಿಗೆ ಪ್ಲ್ಯಾಟ್ಫಾರ್ಮ್ಸ್ ಒದಗಿಸುವಂಥದ್ದು ಕಥೆಗಳನ್ನು ಕಥೆಗಳ ಬಗ್ಗೆ ಐಡಿಯಾಸನ್ನು ಎಕ್ಸ್ಚೇಂಜ್ ಮಾಡುವಂಥದ್ದು ಅದರ ಬಗ್ಗೆ ಮಾತುಕತೆ ಆಡುವಂಥದ್ದು ಈ ಮುಖಾಂತರ ಕೂಡ ನಮ್ಮಲ್ಲಿ ಒಂದು ಒಳ್ಳೆಯ ನೆಟ್ವರ್ಕ್ ಡೆವಲಪ್ ಆಗ್ತಾ ಇದೆ ಅಭಿಪ್ರಾಯಗಳೇ ಆಗಲಿ ಭಿನ್ನಾಭಿಪ್ರಾಯಗಳೇ ಆಗಲಿ ಅದನ್ನು ನೇರವಾಗಿ ಲೇಖಕನಿಗೆ ಅಥವಾ ಕವಿಗೆ ತಿಳಿಸುವಂಥ ಒಂದು ಬಹಳ ವಿಶಿಷ್ಟವಾದಂತಹ ಒಂದು ಪಾಸಿಬಿಲಿಟಿ ನಮಗೆ ಸೋಷಿಯಲ್ ಮೀಡಿಯಾ ಅಥವಾ ಈಗ ಬ್ಲಾಗ್ಸು ಅಥವಾ ಬೇರೆ ಯಾವುದೇ ಈ ಈಗಿನ ಹೊಸ ಇಂಟರ್ನೆಟ್ಟನ್ನು ಬಳಸ್ಕೊಂಡಂಥ ಪ್ಲ್ಯಾಟ್ಫಾರ್ಮ್ಸ್ ಮೂಲಕ ಒದಗಿ ಬಂದಿದೆ ಇದು ಕವಿಗಳಾಗಲಿ ಕತೆಗಾರರಾಗಲಿ ಅವರಿಗೆ ಬಹಳ ಉತ್ತೇಜನ ನೀಡುವಂಥ ಒಂದು ಮಾಧ್ಯಮ ಆಗಿದೆ ಹೌದು ಇದು ಶುರುವಾದಾಗ ಮ ನಮ್ಮ ಸೀನಿಯರ್ ಸಾಹಿತಿಗಳಿಂದ ನಾವು ಬೇಜಾನ್ ಏನು ಪ್ರತಿರೋಧವನ್ನು ಕೂಡ ನಾವು ಕಂಡಿದ್ದೀವಿ ಮೊದ ಮೊದಲಿಗೆ ನಾವೆಲ್ಲ ಫೇಸ್ಬುಕ್ನಲ್ಲೋ ಅಥವಾ ಆರ್ಕುಟ್ನಲ್ಲಿ ಬರೀತಿದ್ದಾಗೆ ಆರ್ಕುಟ್ ಬ್ಲಾಗ್ನಲ್ಲಿ ಬರೀತಿದ್ದಾಗೆ ಅಷ್ಟೊಂದು ಯಾರೂ ಸೀರಿಯಸ್ ಆಗಿ ತೊಗೊಂಡಿರಲ್ಲ ಈ ಫೇಸ್ಬುಕ್ಕಿನ ಮೊದಲು ದಿನಗಳಂದರೆ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೊಂದು ಈ ಅವಧಿನಲ್ಲಂತೂ ಸುಮಾರು ಕಡೆ ಎಲ್ಲ ಫೇಸ್ಬುಕ್ ಅವಿ ಅಲ್ವಾ ಸೊ ನಿಮ್ಮ ನಿಮ್ಮ ಇನ್ನೊಂದು ನಿಮ್ಮ ಮುಂದೆ ಒಂದು ಎಲ್ಲರಿಗೂ ಹಿರಿಯ ಕವಿ ಪ್ರಸಿದ್ಧ ಕವಿ ಥರ ಒಂದು ಫೇಸ್ಬುಕ್ ಕವಿ ಅನ್ನೋ ಒಂದು ಒಂದು ಸರ್ಫಿಕ್ಸ್ ನಮಗೆ ಹಾಕೋಕ್ಕೆ ಶುರು ಆಗ್ಬಿಟ್ಟಿದೆ ಕೊನೆಗೆ ನಮ್ಮ ಪ್ರತಿಭಾಂತ್ ಕುಮಾರ್ ಅಂತೂ ಈ ಫೇಸ್ಬುಕ್ ಕವಿ ಸಂಡೆ ಕವಿ ಮಂಡೆ ಕವಿ ಅಂತ ಯಾರೂ ಇಲ್ಲ ಕವಿ ಇದ್ರೆ ಕವಿ ಅಂತ ಹೆಸರಿಕೆ ಸಾಧ್ಯ ನೀವು ಎಂತ ಒಂದು ಕ್ಲಾರಿಫಿಕೇಶನ್ ಎಲ್ಲ ಇಂಥದ್ದೆಲ್ಲ ಒಂದು ಇದನ್ನೆಲ್ಲ ಮಾಡ್ತೀರಾ ಕೆಟಗರೈಸೇಷನ್ ಎಲ್ಲ ಮಾಡ್ತೀರ ಬಟ್ ಅವ್ರಿಗೆ ಅವ್ರಿಗಿದ್ದು ಒಂದು ಆಕ್ಷೇಪ ಏನು ಅಂದರೆ ಈ ನೆಟ್ ಮ ಅಂತರ್ಜಾಲದಲ್ಲಿ ಬರೆಯೋರಿಗೆಲ್ಲ ತುಂಬ ಅರ್ಜೆಂಟ್ನಲ್ಲಿ ಬರೀತಾರೆ ಅವ್ರಿಗೆ ಯಾವುದೇ ವ್ಯವಧಾನ ಇರೋಲ್ಲ ಅವ್ರಿಗೆ ಯಾವುದೇ ಅಂಥ ಪರಿಜ್ಞಾನಗಳಿರಲ್ಲ ಅಲ್ಲಿ ಅಂಥ ಒಳ್ಳೆಯದು ಉತ್ಪತ್ತಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಪೂರ್ವಾಗ್ರಹಕ್ಕೆ ಸಿಗಾಕೋಬಿಟ್ಟಿದ್ರು ಬಹುಶಃ ಅದು ಇಲ್ಲಿಂದ ಅವ್ರಿಗೇನೋ ಬಂದಿರೋ ಕೆಲವು ನಂಬಿಕೆಗಳು ಅಥವಾ ಪೂರಾಗ್ರಹಗಳಿಂದ ಇರಬಹುದು ಅದು ಆದರೆ ಅದು ತುಂಬ ಕಾಲ ಉಳಿಲಿಲ್ಲ ಎರಡು ಸಾವಿರದ ಹದಿನೈದು ಹದಿನಾರು ವರ್ಷದೊಳಗೆಲ್ಲ ಈ ನ ಈ ಯಾರು ಫೇಸ್ಬುಕ್ ಅಂತ ಎಲ್ಲರೂ ಸ್ವಲ್ಪ ಅಣಕಿಸಿದ್ರು ಅವರೆಲ್ಲ ಫೇಸ್ಬುಕ್ಗೆ ಬರೋಕೆ ಶುರು ಆದರು ಅದ್ರ ಜೊತೆಗೆ ನಮ್ಮ ಜೊತೆ ತುಂಬಾ ಸೀನಿಯರ್ ಆದ ಕವಿಗಳು ಇವರೆಲ್ಲ ನಮ್ಮ ಜೊತೆ ತುಂಬ ಚೆನ್ನಾಗೇ ಇದ್ರು ಕೆಲವರಷ್ಟೇ ಅಂತ ಏನು ಆಕ್ಷೇಪಗಳನ್ನ ಮಾಡ್ತಿರು ಇಲ್ಲಿ ಇನ್ನೊಂದು ಮಾತು ಬಹುಶಃ ಬೇರೆ ಕಡೆ ಪ್ರಕಟಣೆ ಆಗಕ್ಕೆ ಸಾಧ್ಯನೇ ಇಲ್ಲದೆ ಇರುವಂಥ ಪಾಸಿಬಿಲಿಟಿನೇ ಇಲ್ಲದೆ ಇರುವಂಥವ್ರು ಬಹುಶಃ ಯಾವ್ಯಾವ್ದೋ ಪ್ರೊಫೆಷ್ನಲ್ಲಿ ಇದ್ದು ಅವರ ಒತ್ತಡಗಳನ್ನು ಇಟ್ಕೊಂಡು ಬರೀಲಿಕ್ಕೆ ಆಸೆ ಇಟ್ಕೊಂಡವರು ಅಂಥವರು ಕೂಡ ಇಲ್ಲಿ ಬ ಬಂದು ಬರೆದು ಅವರ ಕಥೆಗಳನ್ನು ಕವಿತೆಗಳನ್ನು ಪಬ್ಲಿಷ್ ಮಾಡಿದ್ರು ಅದು ದೊಡ್ಡ ನನ್ನ ಪ್ರಕಾರ ಅದು ಒಂದು ಕ್ರಾಂತಿನೇ ಹೌದೌದು ನಾನು ಆಗ್ಲೇ ಇಲ್ಲದೆ ಅದಕ್ಕೆ ಎರಡು ಹಿನ್ನೆಲೆಗಳನ್ನ ನಾನು ಆಗ್ಲೇ ಕೊಟ್ಟೆ ಒಂದು ಸಾಮಾಜಿಕವಾದ ಹಿನ್ನೆಲೆಯಿಂದ ಇದ್ದವರು ಅವ್ರು ಎಲ್ಲ ಎಲ್ಲಾ ಕಡೆ ಬರೆಯಕ್ಕೆ ಆಗ್ತಿರಲ್ಲ ಇನ್ನೊಂದು ತಮಗೆ ಬರೆಯೋ ಶಕ್ತಿ ಇದ್ರೂ ಕೂಡ ತುಂಬಾ ಲಿಮಿಟೆಡ್ ಸೋರ್ಸಸ್ ಇತ್ತು ನಮಗೆ ನ್ಯೂಸ್ ಪೇಪರ್ಸ್ ಆರ್ ಮ್ಯಾಗ್ಝಿನ್ಸ್ ಗಳೆಲ್ಲಿದ್ದು ಅವೆಲ್ಲ ಕೆಲವು ಕೆಲವು ಗುಂಪುಗಳ ನಡುವೆ ಕೆಲವು ವ್ಯಕ್ತಿಗಳ ನಡುವೆ ಈ ತರ ಆಗ್ತಿತ್ತು ಇನ್ ಇನ್ ಬಿಟ್ವೀನ್ ಹೊಸಬ್ರಿಗೂ ಅವಕಾಶ ಸಿಗ್ತಿತ್ತು ಮತ್ತೆ ಆ ಅವಕಾಶ ತುಂಬಾ ಕಡಿಮೆ ಆಗಿತ್ತು ನಿಮಗೆ ಅಂತರ್ಜಾಲದ ಮಾಧ್ಯಮ ಎಷ್ಟು ಈ ಸುಲಭವಾಗಿ ಸಿಕ್ತು ಅಂದರೆ ನಾವು ಪ್ರತಿನಿತ್ಯ ಒಂದು ಹತ್ತು ಕವಿತೆ ಬರೆದು ಹಾಕ್ಬೋದು ಅದಕ್ಕೆ ಎಷ್ಟು ಜನ ಬೇಕಾದ್ರೂ ಅದನ್ನು ಓದ್ಬೋದು ಅದನ್ನು ಶೇರ್ ಮಾಡ್ಬೋದು ಅದ್ರ ಬಗ್ಗೆ ಕಮೆಂಟ್ ಇಸ್ಬೋದು ಏನಾದರೂ ಆಗ್ಬೋದು ಬಟ್ ಇದ್ರಲ್ಲಿ ಮತ್ತೆ ಅಗೇನ್ ಇದರಲ್ಲಿ ಇದರಲ್ಲಿ ತೊಂದರೆಗಳು ಕೂಡ ಇದ್ದಾವೆ ಅದನ್ನು ಇಲ್ಲ ಅಂತ ಇಲ್ಲ ಆದರೆ ನಮ್ಮ ಅಭಿವ್ಯಕ್ತಿಗೆ ತಕ್ಕನಾದ ವೇದಿಕೆಗಳು ಪ್ರತಿಯೊಬ್ಬರಿಗೂ ಅಂದರೆ ಈ ಮೊದಲು ಯಾವುದೋ ಗುಂಪುಗಳ ನಡುವೆ ಯಾವುದೋ ಪತ್ರಿಕೆಗಳ ತುಂಬ ಸೀಮಿತವಾಗಿದ್ದಂಥ ಅವಕಾಶಗಳು ವಿಪುಲವಾಗಿ ಸಿಗ್ತಾ ಸಿಗ್ತಾ ಹೋಗ್ಬೋದು ಸೊ ಈ ಅವಕಾಶಗಳನ್ನ ಬಳಸ್ಕೊಂಡು ತುಂಬ ಚೆನ್ನಾಗಿ ಬರ್ದವ್ರು ಇದ್ದಾರೆ ಈತ ನಡುವೆ ಆ ಅವಕಾಶವನ್ನ ಬಳಸ್ಕೊಳ್ಳಾರ್ದೇ ಅಥವಾ ಬಳಸ್ಕೊಂಡಿದ್ದರಿಂದ ತೊಂದರೆ ಆದಂಥ ಉದಾಹರಣೆಗಳು ತುಂಬ ಇದ್ದಾವೆ ಬಟ್ ನಾವು ಆಗ ನೋಡಿದ್ರೆ ತುಂಬ ಜನ ಇವತ್ತಿನ ಹೊಸ ನೀವು ಇವತ್ತಿಗೆ ಸಾಹಿತ್ಯ ಸಮಾರಂಭಗಳು ನೀವೆಲ್ಲರೂ ನೋಡಿದ್ರೆ ಹೆಚ್ಚಿಗೆ ಈ ಅಂತರ್ಜಾಲ ಮಾಧ್ಯಮದಲ್ಲಿ ಬರಿತಾ 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 ಪ್ರಸಿದ್ಧಿಗೆ ಬಂದಂಥ ಜನಗಳೇ ಜಾಸ್ತಿ ಇದ್ದಾರೆ ಈ ನಿಮ್ಮ ಮುಂದೆ ಕೂತಿರೋ ನಾನಿದ್ದೀನಿ ಎಗೇನ್ ಆ್ಯಂಡ್ ಎಗೇನ್ ನಾವು ಇಂಥದ್ದನ್ನು ಯಾಕೆ ಹಿಂಗೆ ಫೇಸ್ ಮಾಡ್ತಿದ್ದೀವಿ ಅಂದರೆ ನಾವು ಇದುವರೆಗೂ ಸಾಹಿತ್ಯವನ್ನು ಓದ್ಕೊಂಡವರು ಅಥವಾ ಯೂನಿವರ್ಸಿಟಿಗಳಲ್ಲಿ ಸಾಹಿತ್ಯವನ್ನು ಬೋಧನೆ ಮಾಡೋರು ಅಂತ ಇವರೇ ನಿಜವಾದ ಸಾಹಿತ್ಯವನ್ನು ಬರೆಯೋರು ಅಥವಾ ಅದು ಮಾತ್ರ ಶ್ರೇಷ್ಠ ಸಾಹಿತ್ಯ ಈ ಥರದ್ದು ಯಾವ್ಯಾವ ಒಂದು ಪೂರ್ವಕಲ್ಪಿತವಾದ ಅಭಿಪ್ರಾಯಗಳು ಹೇಳಿದ್ವಿ ಬಟ್ ಈ ಅಂತರ್ಜಾಲ ಮಾಧ್ಯಮ ಶುರು ಆದಮೇಲೆ ಒಬ್ಬ ಆರ್ಕಿಟೆಕ್ಟ್ ಕವಿತೆ ಬರೆಯೋಕ್ಕೆ ಶುರುವಾದ ಅಥವಾ ಆರ್ಕಿಟೆಕ್ಚರ್ ಬಗ್ಗೆ ಅವನು ಆದ ಹೊಸದಾದಿ ಪೊಯಿಟಿಕ್ ಆದಂಥ ಒಂದು ಎಸೆಗಳನ್ನ ಬರೆಯೋಕ್ಕೆ ಶುರುವಾದ ಒಬ್ಬ ಇಂಜಿನಿಯರ್ ಬರೆಯೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬರೆಯೋಕೆ ಶುರುವಾದ ಒಬ್ಬ ಬಡಗಿ ಒಬ್ಬ ಕಮ್ಮಾರ ಒಬ್ಬ ಯಾರೋ ಬಿಸ್ನೆಸ್ ಮ್ಯಾನ್ ನಂತವರ್ದೋನು ಇನ್ನೊಬ್ಬ ಯಾರೋ ಕನ್ನಡವನ್ನೇ ಓದ್ತಿರೋನು ಅಥವಾ ಇನ್ನೊಬ್ಬ ಯಾರೋ ಭೌತಶಾಸ್ತ್ರ ಓದ್ತಿರೋನು ಎಲ್ಲರೂ ಬರೆಯೋಕೆ ಶುರು ಆದರು ಎಲ್ರಿಗೂ ಅವ್ರದೇ ಆದಂಥ ಮಾಧ್ಯಮ ಆಯಿತು ಇದು ಬರೀ ಸಾಹಿತ್ಯಕ್ಕಷ್ಟೇ ಅಲ್ಲ ಎಲ್ಲಾ ಥರದ ನೆಲೆಗಳಲ್ಲೂ ಸಿಕ್ಕಿದೆ ಸಿನಿಮಾದಲ್ಲಿ ಕೃಷಿನಲ್ಲಿ ಮತ್ತೊಂದರಲ್ಲೂ ಕೂಡ ಬಟ್ ಸಾಹಿತ್ಯದ ಒಂದು ವಿಪುಲವಾದ ಅವಕಾಶವನ್ನ ಯಾವುದು ಈ ಆನ್ಲೈನ್ ಮಾಧ್ಯಮ ನಮಗೆ ಒದಗಿಸ್ತಾ ಬಂತು ಯಾವ ಹಿರಿಯರು ನಮ್ಮನ್ನು ಮೊದಲು ಇಲ್ಲ ಇದು ಸರಿ ಇಲ್ಲ ಇದ್ರೆಲ್ಲ ತಪ್ಪಿದೆ ಅಥವಾ ಮತ್ತೆ ಬೇರೆ ಬೇರೆ ಏನೇನು ನಮ್ಮ ನಮ್ಮೆಲ್ಲ ಆರೋಪ ಹೊರಿಸಿದ್ರು ಕಡೆಗೆ ಅವರೆಲ್ಲ ನಮ್ಮ ಜೊತೆಗೆ ಒಂದಾಗಿದ್ದಾರೆ ಅವರೆಲ್ಲ ನಮ್ಮ ಜೊತೆಗೆ ಬರಿತಾ ಇದ್ದಾರೆ ನಮ್ಮನ್ನು ಬೆಂತಡ್ತಾ ಇದ್ದಾರೆ ನಮ್ಮ ಜೊತೆಗಿದ್ದಾರೆ ಇವತ್ತು ಬಟ್ ಇಲ್ಲೊಂದು ಸಮಸ್ಯೆ ಮತ್ತೆ ಹೇಗೆ ಶುರುವಾಗಿದೆ ಕೆಲವು ಹಿರಿಯರಿಗೆ ಖಿನ್ನತೆ ಶುರುವಾಗ್ಬಿಟ್ಟಿದೆ ಈಗ ಯಾಕೆಂದ್ರೆ ಅವ್ರಿಗೀಗ ಹೊಸದಾಗಿ ಓದುವಂಥವ್ರು ನಮ್ಮ ಕವಿತೆಗಳನ್ನೋ ಅಥವಾ ನಮ್ಮ ಬರಗಳ್ನ ಈಗ ಮೊದಲನಾಗಿ ಓದ್ತಾ ಇಲ್ಲ ಅಥವಾ ಅವರು ಈ ಯಂಗ್ ಜನರೇಷನ್ರೆಲ್ಲ ಅವ್ರದೇ ಆದ ಒಂದು ಹೊಸ ಒಂದು ಮಾರ್ಗವನ್ನು ಕಂಡುಹಿಡ್ಕೊಬಿಟ್ಟಿದ್ದಾರೆ ಅವರು ಅವರೆಲ್ಲ ಅವರವರಲ್ಲೇ ಬ್ಯುಸಿ ಆಗಿದ್ದಾರೆ ಈ ತರದೊಂದು ಖಿನ್ನತೆಗಳು ಕೂಡ ನಾನು ಈಚೆಗೆ ಕಂಡಿದ್ದಿದೆ ನಮ್ಮ ಸೀನಿಯರ್ ಪೊಯೆಟ್ಸ್ಗಳಲ್ಲಿ ಅಥವಾ ರೈಟರ್ಸ್ ನಲ್ಲಿ ಬಹುಶಃ ಅಷ್ಟೊಂದೇನಿಲ್ಲ ಅನ್ಸುತ್ತೆ ಈ ಕಾಲಮಾನ ಸುತ್ತುತ್ತಾ ಇದೆ ಪ್ರತಿ ಕಾಲದಲ್ಲೂ ಒಬ್ಬೊಬ್ರು ಮೇಲೆ ಬರ್ತಾರೆ ಒಬ್ಬೊಬ್ರು ಕೆಳಗೆ ಬರ್ತಾರೆ ಅಥವಾ ಕೆಲಸ ನಮ್ಮ ಓದಿನ ದಾಟಿ ಅಥವಾ ಬೇರೆ ಬೇರೆ ನಮ್ಮ ಆದ್ಯತೆಗಳು ಓದನ್ನ ಮತ್ತೆ ನಮ್ಮ ಕಾವ್ಯವನ್ನ ಪ್ರಭಾವಿಸ್ತವೆ ಅಂತ ಅನ್ಕೋತೀವಿ ಇಂಥ ಹೊತ್ತಲ್ಲಿ ಬಹುಶಃ ಇಂಥ ಹಿರಿಯ ಮತ್ತು ಕಿರಿಯ ಎಲ್ಲರನ್ನೂ ಒಳಗೊಳ್ಳುವಂತಹ ಕೆಲವು ಪ್ಲ್ಯಾಟ್ಫಾರ್ಮ್ಸ್ ಕೂಡ ಅಸ್ತಿತ್ವಕ್ಕೆ ಬಂದಿದ್ದಾವೆ ನಮ್ಮಲ್ಲಿ ಬಹಳ ಪಾಪ್ಯುಲರ್ ಆದಂಥ ಅವಧಿ ಇದೆ ಅವಧಿ ಒಂದು ಒಳ್ಳೆಯ ಪೋರ್ಟಲ್ ಆಗಿ ಬಹಳ ಹಿಂದೆನೆ ಹೊಮ್ಮಿದಂಥ ಒಂದು ಜಾಗ ಇದರಲ್ಲಿ ಬಹುಶಃ ಹಿರಿಯ ಕಿರಿಯ ಎಲ್ಲ ರೀತಿಯ ಬರಹಗಾರರಿಗೆ ಮಾತುಕತೆಗೆ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇದ್ದಿದ್ದು ಇದಲ್ಲದೆ ಕೆಂಡ ಸಂಪಿಗೆ ಅದು ಒಂದು ವಿಶಿಷ್ಟವಾದಂಥ ಬರಹಗಳ ಸಂಸ್ಕೃತಿಯನ್ನೇ ಹುಟ್ಟು ಹಾಕಿದಂಥ ಜಾಗ ಮತ್ತು ಇನ್ನೊಂದು ಬಹಳ ಕುತೂಹಲಕಾರಿಯಾದ ಮಾತುಕತೆ ನಡೀತಾ ಇದ್ದಂಥದ್ದು ಸಂಪದ ಸಂಪದದಲ್ಲಿ ಬಹಳ ಜನ ಹೆಚ್ಚು ಕಡಿಮೆ ಟೆಕ್ ಬ್ಯಾಕ್ಗ್ರೌಂಡ್ ಇರುವಂಥವರು ಬಂದು ಅವರ ವಿಚಾರಗಳನ್ನು ವ್ಯಕ್ತಪಡಿಸುವಂಥದ್ದು ಇಲ್ಲಿ ಸೈಂಟಿಫಿಕ್ ಆದಂಥ ವಿಚಾರಗಳು ಬಹಳ ವೆ ವೆರೈಟಿ ಇರುವಂಥ ಮಾತುಕತೆಗೆ ಅವಕಾಶ ಇದ್ದಿದ್ದು ಸೊ ಈ ಥರದ ಪೋರ್ಟಲ್ಗಳು ಎಲ್ಲರಿಗೂ ಕೂಡ ಒಬ್ಬರಿಗೆ ಇಂಥವರಿಗೆ ಮಾತ್ರ ಅಂತಲ್ಲ ಬಹಳ ಎಲ್ಲ ಕ ಬರೆಯೋಕ್ಕೆ ನಿಮಗೆ ಸಾಧ್ಯತೆ ಇದೆ ನಿಮಗೆ ಮಾತುಕತೆಗೆ ಸಾಧ್ಯತೆ ಇದೆ ಅಂದರೆ ಅದಕ್ಕೆಲ್ಲ ಪ್ಲ್ಯಾಟ್ಫಾರ್ಮ್ಸ್ ಒದಗಿಸಿ ಕೊಟ್ಟಂತಹ ಜಾಗಗಳಿದೆ ಆದರೆ ಒಂದು ನಮಗೆ ಯೋಚನೆ ಮಾಡಬಹುದಾದಂಥ ಒಂದು ವಿಚಾರ ಅಂದರೆ ತಮಿಳು ಭಾಷೆ ಅಥವಾ ಮಲಯಾಳಂ ಭಾಷೆ ಇವತ್ತಿಗೆ ಅವರ ಭಾಷೆಗೆ ಸಂಬಂಧಪಟ್ಟಂಗೆ ಅವರ ಪೋಸ್ಟ್ಗಳೇನಿದೆ ಹಿಂದಿ ಅವುಗಳ ಸಂಖ್ಯೆ ಬಹಳ ಜಾಸ್ತಿ ಇದೆ ವಿಕಿಪೀಡಿಯಾದಲ್ಲಿ ಇದರ ಬಗ್ಗೆ ನಮ್ಮ ಹಿರಿಯ ಜರ್ನಲಿಸ್ಟ್ ಸ್ನೇಹಿತರಾದ ಮುರಳೀಧರ್ ಅವರು ಬರೆದಿದ್ದರು ಏನು ಅಂತಂದರೆ ಅವುಗಳ ಸಂಖ್ಯೆ ಕನ್ನಡದ್ದು ಬಹಳ ಕಮ್ಮಿ ನಮ್ಮಲ್ಲಿ ನಾವು ಬರೀತಾ ಇರೋವಂಥದ್ದು ಬಹುಶಃ ಇದಕ್ಕೆ ಯಾವ ರೀತಿಯ ಅವಗಣನೆ ಕಾರಣ ನಾವು ಅಥವಾ ನಮಗೆ ಆಸಕ್ತಿ ಕಡಿಮೆ ಇದೆಯೋ ಅಥವಾ ಈ ರೀತಿಯಾಗಿ ನಾವು ನಮ್ಮ ಭಾಷೆಯನ್ನು ಪ್ರಚಾರ ಹೆಚ್ಚು ಮಾಡೋದಕ್ಕೆ ಅವಕಾಶ ಕಮ್ಮಿ ಇದೆ ಆ ಥರದ್ದೇನಿಲ್ಲ ಸೊ ವಿ ಹ್ಯಾವ್ ಟು ಐ ಥಿಂಕ್ ಇನ್ ಈ ವಿಚ್ ಈ ರೀತಿಯಲ್ಲಿ ಈ ನಿಟ್ಟಿನಲ್ಲಿ ನಾವು ಬಹಳ ಇನ್ನೂ ಹೆಚ್ಚು ತರಾತುರಿಯಿಂದ ಕೆಲಸ ಮಾಡಬೇಕಾಗಿದೆ ಇನ್ನು ನಮ್ಮ ಕಥೆಗಳನ್ನು ನಮ್ಮ ಸಾಹಿತ್ಯವನ್ನು ಇನ್ನೂ ಮುಂದೆ ತರೋದಕ್ಕೆ ಬಹಳ ಪ್ರಯತ್ನಗಳನ್ನು ಮಾಡಬೇಕಾಗಿದೆ ಅನಿಸುತ್ತೆ ಈಗ ಈಗ ನಡೀತಾ ಇರೋ ಪ್ರಯತ್ನಗಳು ಬಹಳ ಸಣ್ಣ ಲೆವೆಲ್ನಲ್ಲಿದ್ದಾವೆ ಮತ್ತು ಕೆಲವೇ ನೂರು ಸಾವಿರ ಜನಕ್ಕೆ ತಲುಪುವಂಥದ್ದಾಗಿದೆ ಸೊ ಇದು ಬಹಳ ನಾವು ಯೋಚನೆ ಮಾಡಬಹುದಾದಂಥ ವಿಚಾರ ಈ ಹೊತ್ತಿನಲ್ಲಿ ಸಾಹಿತ್ಯ ಅನ್ನೋದು ಬರೇ ಕೆಲವು ಜನರ ಮಾತುಕತೆಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ ಇದನ್ನು ಹೆಚ್ಚು ಹಳ್ಳಿ ಹಳ್ಳಿ ಈಗ ನಮ್ಮಲ್ಲಿ ಮೊಬೈಲ್ ಪ್ರತಿಯೊಬ್ಬರಲ್ಲಿಯೂ ಇದೆ ಈಗ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಇದೆ ಸೊ ಇದನ್ನು ನಾವು ನಮ್ಮ ಸಾಹಿತ್ಯನ ಈ ಮೂಲಕ ಹೇಗೆ ಬಹಳ ಸುಲಭವಾಗಿ ಜನರಿಗೆ ತಲುಪೋತಾರೋ ಅವರು ಕೂಡ ಮಾತಾಡೋತಾರೆ ಒಂದು ಕಾಲದಲ್ಲಿ ನನಗೆ ನೆನಪಿದ್ದಂಗೆ ನಾನು ಸಣ್ಣವಳಿದ್ದಾಗ ಪ್ರತಿ ಮನೆ ಮನೆಯಲ್ಲೂ ಹೆಣ್ಣುಮಕ್ಕಳು ಈ ಪಾಪ್ಯುಲರ್ ಆದಂಥ ಕಾದಂಬರಿಗಳನ್ನು ಓದಿ ಅದ್ರ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದಂಥ ಒಂದು ಸಂಸ್ಕೃತಿ ಇದ್ದಂಥ ನಮ್ಮ ಕನ್ನಡ ಸಾಹಿತ್ಯದ್ದು ಆ ಲೆವೆಲಿಗೆ ರೀಚ್ ಇದ್ದಿದ್ದು ಸೊ ಈಗ ಆ ರೀಚ್ ಬಹಳ ಕಮ್ಮಿ ಆಗಿದೆ ಮತ್ತು ಓದುವ ಏನಿದೆ ಪಾಸಿಬಿಲಿಟೀಸ್ ಅದು ಕೂಡ ಕಮ್ಮಿ ಆಗ್ತಾಯಿದೆ ಸೊ ಆ ಥರದ್ದನ್ನು ಅದನ್ನು ಆಗಲಿ ಆಗಲಿಕ್ಕೆ ಬಿಡದೆ ಇದನ್ನು ಮುಂದೆ ತಳ್ಳೋದಕ್ಕೆ ಏನು ಮಾಡಬೇಕಾಗತ್ತೆ ನಮ್ಮ ಸಾಹಿತ್ಯವನ್ನು ನೆಟ್ ಮೂಲಕ ಸೊ ಬಹುಶಃ ನೀವು ಹೇಳಿದಾಗೆ ತಮಿಳಲ್ಲಿ ತುಂಬ ಇದೆ ತಮಿಳಿನಲ್ಲಿ ವಿಕಿಪೀಡಿಯಾ ಪೇಜಸ್ ಕೂಡ ಜಾಸ್ತಿ ಇದೆ ಮತ್ತೆ ತಮಿಳುನಾ ಹಳೆಗನ್ನಡ ಸಹ ಹಳೆ ತಮಿಳುನ ಸಾಯ್ತದ ನೀವು ನೀವು ಯಾವುದು ತಿರು ತಿರುವಳ ಇದಾಗ್ಬೋದು ಅಥವಾ ನೀವು ನಾಚಿಯಾರ್ ತಿರುಮೋಳಿ ಆಗ್ಬೋದು ಆಳ್ವಾರ್ಸ್ ದಿವ್ಯ ಪ್ರಬಂಧ ಆಗ್ಬೋದು ಈವನ್ ಪೆರಿಯ ಪುರಾಣ ಆಗ್ಬೋದು ನೀವು ಯಾವುದನ್ನು ಶಿಲ್ಪ ಅಧಿಕಾರಂ ನೀವು ತಮಿಳು ಸಾಹಿತ್ಯದ ಯಾವುದೊಂದು ನೀವು ನೀವು ಗೂಗಲ್ ಸರ್ಚ್ನಲ್ಲಿ ಮಾಡಿದ್ರು ಕೂಡ ಪ್ರತಿಯೊಂದಕ್ಕೊಂದು ಅದರದೇ ಆದ ಒಂದು ವೆಬ್ಸೈಟ್ ಇದೆ ಅದರದೇ ಆದ ಕನ್ನಡ ತಮಿಳಿಂದ ಹಿಡಿದು ತೆ ತಮಿಳಿನ ಮೂಲ ಪ್ರತಿ ಜೊತೆಗೆ ಅದರ ಬೇರೆ ಬೇರೆ ಸಂಪಾದನಾ ಪ್ರತಿಗಳಿವೆ ಜೊತೆಗೆ ಇಂಗ್ಲೀಷ್ ಅನುವಾದ ಇದೆ ಜೊತೆ ಕನ್ನಡ ತೆಲುಗು ಮತ್ತು ಮಲಯಾಳಂ ಟ್ರಾನ್ಸ್ಲೇಷನ್ ಕೂಡ ಸಿಗುತ್ತೆ ಕನ್ನಡದಲ್ಲಿ ಅವಕಾಶಗಳು ತುಂಬ ಕಡಿಮೆ ಇದ್ದವು ಬಟ್ ಈಗಲ್ಲ ಇವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ನನ್ನ ಫ್ರೆಂಡು ಓಂ ಪ್ರಕಾಶ್ ಎಚ್ ಎಲ್ ಮತ್ತು ಅವರ ಬಳಗದಿಂದ ವಚನ ಸಂಚಯ ಡಾಟ್ ಕಾಮ್ ಅಂತ ಒಂದು ನೃತ್ಯ ವಚನ ಸಂಚಯ ಡಾಟ್ ಕಾಮ್ನಲ್ಲಿ ಇಪ್ಪತ್ತೆರಡು ಸಾವಿರ ಶಿವಶರಣ ವಚನಗಳನ್ನ ಅವರು ಅಪ್ಲೋಡ್ ಮಾಡಿದ್ದಾರೆ ಅದನ್ನು ನೀವು ಒಂದು ಮಾಯೆ ಅಥವಾ ಗುರು ನೀವು ಒಂದು ಒಂದೊಂದು ಪದವನ್ನು ಕೊಟ್ಟು ಕೂಡ ನೀವು ಯಾ ಸಾವಿರಾರು ಜನ ಶಿವಶರಣೆ ಏನಾರ ಅವರೆಲ್ಲರ ವಚನಗಳನ್ನ ನೀವು ಹುಡುಕ್ಬೋದು ಇದಕ್ಕೂ ಮೊದಲು ಬ್ಲಾಗ್ಗಳಿದ್ದಂಥ ಕಾಲದಲ್ಲಿ ಕೂಡ ಒಂದಷ್ಟು ಜನ ಹಳೆಗನ್ನಡ ಪದ್ಯಗಳನ್ನೆಲ್ಲ ಟೈಪಿಸಿ ಅವ್ರ ಕೈಲಾದಷ್ಟು ಅವರೆಲ್ಲ ಬ್ಲಾಗ್ಗಳಿಗೆ ಹಾಕಿದರು ಬಟ್ ಇವಾಗ ಅದೇ ಕನ್ನಡ ವಚನ ಸಂಚಯ ಡಾಟ್ ಕಾಮ್ನವರೆ ನಿಮಗೆ ದಾಸ ಸಂಚಯ ಅಂತ ದಾಸರ ಎಲ್ಲ ಸಾವಿರಾರು ಕೀರ್ತನೆಗಳನ್ನ ಆನ್ಲೈನ್ಗೆ ಹಾಕಿದ್ದಾರೆ ಮತ್ತು ಹೊಸ್ದಾಗಿಗ ರನ್ನ ಜನ್ನ ಪೊನ್ನ ಇವರುಗಳ ಸಾಹಿತ್ಯವನ್ನು ಕೂಡ ಸಂಪಾದಿತವಾದ ಕೃತಿಗಳನ್ನ ಕೂಡ ನೀವು ಯೂನಿಕೋಡ್ನಲ್ಲಿ ಆರಾಮಾಗಿ ಬಳಸ್ಬೋದು ಏಕೆ ನಾವು ಇಲ್ಲೂ ಡಿಸ್ಕಸ್ ಮಾಡಬೇಕು ಇನ್ನೊಂದು ವಿಚಾರ ಇದೆ ನಮಗೆ ಬಹುಶಃ ನಾವು ಆನ್ಲೈನಲ್ಲಿ ಬರೀಲಿಕ್ಕೆ ನಮಗೆ ಈಗ ಸಾಧ್ಯ ಆಗ್ತಾ ಅವ್ರು ಯೂನಿಕೋಡ್ನ ಇದೆಯಲ್ಲ ನಮ್ಗೆ ಇನ್ನೂ ಈ ನುಡಿ ನುಡಿ ಮತ್ತು ಯೂನಿಕೋಡ್ನ ಸಮಸ್ಯೆಗಳು ನಾವು ಇನ್ನೂ ಒದ್ದಾಡ್ತಾ ಇದ್ದೀವಿ ತಮಿಳುನವರು ಈ ಈ ಸಮಸ್ಯೆಗಳನ್ನೆಲ್ಲ ಈಗಾಗಲೇ ಅವರು ಪರಿಹರಿಸ್ಕೊಂಡ್ರು ನಮಗೀಗ ನಾವು ಆನ್ಲೈನಲ್ಲಿ ಬಳಸೋಕೆ ಒಂದು ಫಾಂಟನ್ನು ಯೂಸ್ ಮಾಡಬೇಕು ಅಗೇನ್ ನಾವು ಬೇರೆ ನಮ್ಮ ಸಾಫ್ಟ್ವೇರ್ಗಳಲ್ಲಿ ಬಳಸೋಕ್ಕೆ ಮತ್ತೊಂದು ಫಾಂಟನ್ನು ನಾವು ಯೂಸ್ ಮಾಡಬೇಕು ಈ ಫಾಂಟಿನ ಸಮಸ್ಯೆ ನಮ್ಮ ಗಣಕ ಸಾಹಿತ್ಯ ಗಣಕ ಪರಿಷತ್ ಬಂದರೂ ಕೂಡ ಇನ್ನೂ ಕೂಡ ನಮ್ಮಲ್ಲಿ ಸಾಲ್ವ್ ಆಗಿಲ್ಲ ನಾವು ಇನ್ನೂ ಆ ಒದಾಟಗಳಲ್ಲೇ ಇದ್ದೀವಿ ನಾವು ಪದೇ ಪದೇ ಪ್ರಿಂಟಿಂಗ್ ಮೀಡಿಯಾ ಆಗೋದ ತಕ್ಷಣ ಇದನ್ನ ಹೇಗೆ ಕನ್ವರ್ಟ್ ಮಾಡೋದು ಮತ್ತು ಅದರಿಂದ ನಾವು ಆನ್ಲೈನ್ ಮಾಧ್ಯಮಕ್ಕೆ ಹಾಕ್ಬೇಕಾದ್ರೆ ಮತ್ತು ಇದನ್ನೇ ಇದನ್ನು ಹೇಗೆ ಕನ್ವರ್ಟ್ ಮಾಡೋದು ಈ ಥರದ ಒದ್ದಾಟಗಳಲ್ಲೇ ಇದ್ದೀವಿ ತಮಿಳು ಇದನ್ನೆಲ್ಲ ಮೀರ್ಕೊಂಡು ಮುಂದೆ ಹೋಗಿದೆ ಕನ್ನಡದಲ್ಲಿ ಇನ್ನು ಇದೀವಿ ಇನ್ನು ಹೆಜ್ಜೆನ ಹೆಜ್ಜೆ ಇನ್ನು ಹೆಜ್ಜೆ ಇಡ್ತಾ ಇಲ್ಲ ಗ್ಲೋಬಲ್ ಲೆವೆಲಲ್ಲಿ ಅಲ್ಲಿ ಇರುವಂತಹ ಕನ್ನಡಿಗರು ಕೂಡ ಇಲ್ಲಿ ಈ ಲೆಕ್ಕದಲ್ಲಿ ಸುಮಾರು ಪ್ರಯತ್ನಗಳನ್ನು ಮಾಡಿದ್ದಾರೆ ಮಾಡಲಿ ಮಾಡಿಲ್ಲ ಅಂತಲ್ಲ ಬಹುಶಃ ಬೇರೆ ಭಾಷೆಗಳಲ್ಲಿ ಈ ಲೆವೆಲ್ಲಿನ ಪಾಪ್ಯುಲಾರಿಟಿ ಬರಲಿಕ್ಕೆ ಕಾರಣ ಆಗಿದ್ದು ಬಹುಶಃ ಗ್ಲೋಬಲ್ ಸಿಟಿಸನ್ಶಿಪ್ನ ಬಹಳ ಆಳವಾದಂಥ ಬಹಳ ಶ್ರಮ ಶ್ರಮದ ಪ್ರಯತ್ನಗಳಿಂದ ಮಾತ್ರ ಅಂತ ಹೇಳ್ಬಿಟ್ಟು ನಾನು ಹೇಳಬಲ್ಲೆ ಆದರೆ ಇದು ಬಹುಶಃ ನಮ್ಮಲ್ಲಿ ಬಹಳ ಕಮ್ಮಿ ಲೆವೆಲಲ್ಲಿದೆ ನಮ್ಮಲ್ಲಿ ಕೂಡ ಹಲವಾರು ಸಂಘಗಳಿದೆ ಓವರ್ಸೀಸಲ್ಲಿ ಅವರು ಒಟ್ಟಿಗೆ ಸೇರ್ತಾರೆ ಮಾತಾಡ್ತಾರೆ ಪ್ರಯತ್ನಗಳು ಮಾಡ್ತಾರೆ ಆದರೆ ಆನ್ಲೈನ್ ಪ್ರೆಸೆನ್ಸ್ ಏನಿದೆ ನಮ್ಮ ಕನ್ನಡದ್ದು ಅದು ಜಾಸ್ತಿ ಮಾಡಲಿಕ್ಕೆ ಇನ್ನೂ ಬಹಳ ದೊಡ್ಡ ಲೆವೆಲಿನ ಪ್ರಯತ್ನಗಳಾಗಬೇಕು ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ ನಾವು ಇಷ್ಟೊಂದು ಜನ ಇವತ್ತು ಟ್ವಿಟರಲ್ಲಿ ಅಲ್ಲಿ ಅಥವಾ ಫೇಸ್ಬುಕ್ ನಲ್ಲಿ ಮತ್ತು ಮತ್ತೊಂದ್ರೆ ಎಷ್ಟೊಂದು ಬರಿತೀವಿ ಆದರೆ ನಮ್ಮಲ್ಲಿ ನಿಮ್ಮಲ್ಲಿ ಎಷ್ಟು ಜನ ವಿಕಿಪೀಡಿಯಾ ಎಡಿಟರ್ಸ್ ಇದ್ದೀರಾ ಯಾರಾದರೂ ಕೈ ಎತ್ತೀರಾ ಇಷ್ಟೊಂದು ಜನದಲ್ಲಿ ಬರೀ ಇಬ್ಬರೇ ಇರೋದು ಇಬ್ಬರು ಅಥವಾ ಮೂರು ಜನ ಸೊ ಡೇಟ್ಸ್ ನಮ್ಮ ನಾವು ಅಷ್ಟೊಂದು ನಾವು ದಿನದಲ್ಲಿ ಅಷ್ಟೊಂದು ಪೋಸ್ಟ್ಗಳನ್ನ ರಾಜಕೀಯವಾಗಿ ನಮ್ಮ ಇನ್ನೊಂದು ಯಾವುದೋ ತಮಾಷೆಗಳಿಗೆ ಅಥವಾ ಮತ್ತೊಂದು ಕೆಲ ಅಷ್ಟೊಂದು ಪೋಸ್ಟ್ಗಳನ್ನ ಬರದ ಸರದಿಯಾಗಿ ಬರೆದಾಗ್ತೀವಿ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಲೈನಿನ ಒಂದೇ ಒಂದು ಲೇಖನವನ್ನು ಯಾವುದೋ ಒಂದು ಸಬ್ಜೆಕ್ಟಿಗೆ ಸಂಬಂಧ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಗೀತಕ್ಕೋ ಸಾಹಿತ್ಯಕ್ಕೋ ಸಂಸ್ಕೃತಿಕೋ ಅಥವಾ ಭೌಗೋಳಿಕವಾಗಿ ಸಂಬಂಧಪಟ್ಟ ಯಾವುದಾದ್ರು ಒಂದು ಲೇಖನವನ್ನು ಇಪ್ಪ ಇಪ್ಪತ್ತು ಲೈನು ಕನಿಷ್ಠ ಹತ್ತು ಲೈನು ಕನಿಷ್ಠ ಅಂಥದ್ದನ್ನು ಬರೆದಾಕೋಪರಿಂದ ನಾವು ಯಾರೂ ಮಾಡಲ್ಲ ಅದನ್ನು ನಾವು ಫೇಸ್ಬುಕ್ನಲ್ಲಿ ದಿನಗಟ್ಟು ದಿನದಲ್ಲಿ ಬೆಳಗಿನ ಸಂಜೆವರೆಗೂ ನಾವು ಬಳಸೋ ಕಾಮೆಂಟ್ಗಳು ಪೋಸ್ಟ್ಗಳು ಲೆಕ್ಕ ಹಾಕಿದರೆ ನಾವು ಸುಮಾರು ಒಂದು ಇಪ್ಪತ್ತು ಪೇಜಾದರೂ ಬರೆದಿರ್ತೀವಿ ಬಹುಶಃ ಆದರೆ ಅದರಲ್ಲಿ ಒಂದು ಪೇಜಿನಷ್ಟಾದರೂ ನಾವು ವಿಕಿಪೀಡಿಯಾದಲ್ಲಿ ಅದನ್ನು ಸೇರಿಸೋಕ್ಕೆ ಬರೋಲ್ಲ ಬಟ್ ವಿಕಿಪೀಡಿಯಾದ ನಾವು ತೊಗೊಳದು ಬೇಕಾದಷ್ಟು ತಗೋತೀವಿ ಬಟ್ ಅದಕ್ಕೆ ಸೇರ್ಸೋಕ್ಕೆ ನಾವು ಇಷ್ಟಪಡಲ್ಲ ಅದು ನಮ್ಮ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ಎಷ್ಟು ಜನ ನಾವು ಅದನ್ನು ಸೇರ್ಸೋಕ್ಕಾಗಲಿಲ್ಲ ಅಂದರೆ ನಮ್ಮ ಏನು ನಿರ್ಲಕ್ಷ್ಯ ಇದೆಯಲ್ಲ ಅದು ತುಂಬ ಇದೆ ಸೊ ನಾವಿದ ಸೇರಿಸ್ತಾ ಹೋದಷ್ಟು ಆ ಭಾಷೆ ಬಳಕೆ ಜಾಸ್ತಿ ಆಗುತ್ತೆ ನಿಮ್ಗೆ ಗೊತ್ತಿರ್ಬೋದು ನಾವು ಈ ಕನ್ನಡ ಬಳಸ್ತಾ ಹೋದ ಹೋದಂತೆಲ್ಲ ನಿಮಗೆ ಬ ನೀವು ಬಳಸುವಂಥ ಬೇರೆ ಬೇರೆ ನಿಮ್ಮ ಪ್ರಾಡಕ್ಟ್ ಉತ್ಪನ್ನಗಳಲ್ಲೂ ಕೂಡ ಅದಾಗ್ತಾ ಹೋಗುತ್ತೆ ಆ್ಯಂಡ್ ಸಾಹಿತ್ಯದಲ್ಲೂ ನಮ್ಗೆ ಅದು ರಿಫ್ಲೆಕ್ಟ್ ಆಗುತ್ತೆ ಇದ್ರ ಜೊತೆಗೆ ನಮಗೆ ಆನ್ಲೈನಲ್ಲಿ ಇಷ್ಟೆಲ್ಲ ನಾವು ನಾವು ಹಿಂಗೆಲ್ಲ ಬರೆಯೋಕ್ಕೆ ಮತ್ತು ಓದೋಕ್ಕೆ ಶುರು ಆದ ಮೇಲೆ ನಮ್ಮ ಪುಸ್ತಕದ ಮಾರುಕಟ್ಟೆ ಕೂಡ ಜಾಸ್ತಿ ಆಗಿದೆ ಈ ಮೊದಲು ನೀವು ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಒಂದು ಇಪ್ಪತ್ತು ಜನ ಮುಂದೆಗಡೆ ಸಾಲಲ್ಲಿದ್ದರೆ ಮುಗೀತು ಅಷ್ಟೇ ಇವತ್ತು ನೀವು ಯಾವುದೇ ಒಂದು ಪುಸ್ತಕ ಸಮ ಬಿಡುಗಡೆ ಸಮಾರಂಭಕ್ಕೆ ಹೋದರೆ ಮಿನಿಮಮ್ ನೂರೈವತ್ತು ಜನ ಇನ್ನೂರು ಜನ ಇರ್ತಾರೆ ಅಥವಾ ಆ ಹಾಲಂತೂ ಫಿಲ್ ಆಗಿರುತ್ತೆ ಈ ಮೊದಲು ಅಂತ ಏನು ಅಂತ ದೃಶ್ಯ ನಿಮಗೆ ಸಿಗ್ತಾ ಇರಲಿಲ್ಲ ಮತ್ತೆ ನೀವು ಪುಸ್ತಕಗಳನ್ನ ಪ್ರಿಂಟ್ ಮಾಡೋದು ಅದನ್ನು ಮಾರೋದು ದೊಡ್ಡ ಸಾಹಸವಾದ ಕೆಲಸವಾಗಿತ್ತು ನೀವು ಒಂದು ಸಾವಿರ ಕಾಪಿ ಹಾಕ್ಸಿದ್ರು ಅದು ಸೇಲ್ ಆಗೋದು ಅಷ್ಟೇ ಇದೆ ಕನ್ನಡದ ಕನ್ನಡ ಕನ್ನಡದ ಮಟ್ಟಿಗೆ ಕೆಲವರು ಇದಕ್ಕೆ ಹೊರತು ಹೊರತುಪಡಿಸಿ ಕೆಲವು ಜನಪ್ರಿಯವಾದ ಲೇಖಕರ ಸಾವಿರಾರು ಪ್ರತಿಗಳು ಮಾರಾಟವಾಗ್ಬೋದು ಆದರೆ ಹೊಸಬ್ರ ಅಥವಾ ಈಗಾಗಲೇ ಅಕಾಡೆಮಿಕ್ ಈತರು ತೊಡ್ಕೊಂಡಿರೋ ಪುಸ್ತಕಗಳು ಒಂದು ಸಾವಿರ ಪುಸ್ತಕಗಳನ್ನ ಪ್ರಕಾಶ್ ಪ್ರಕಾಶಕ ಮಾರ್ಕೆಟ್ ಆದರೂ ಸಾಕು ಅನ್ನೋ ಒಂದು ಸಾವಿರ ಅಲ್ಲ ಅರ್ಧ ಹೋಗಿ ಅವ್ನು ಕ್ಯಾಪಿಟಲ್ ವಾಪಸ್ ಬಂದರೆ ಸಾಕು ಅಂತ ಅನಿಸಿರುತ್ತೆ ಇದನ್ನ ತುಂಬ ಸೀರಿಯಸ್ ಆಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ ಇದನ್ನ ನಾವು ಈಗ ಇಂಗ್ಲೀಷ್ನಲ್ಲಿ ನೀವು ನೋಡ್ತಾ ಹೋದ್ರೆ ಭಾಷೆಗೂ ಸಾಹಿತ್ಯಕ್ಕೂ ಒಂದು ಬಿಡಿಸ್ಲಾರದಂತಹ ಗಂಟು ಸೊ ಇದನ್ನ ನಾವು ಸೀರಿಯಸ್ ಆಗಿ ಮಾಡೋ ಮಾಡ್ತಾ ಹೋಗೋದು ಬೇಡ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಿ ಇಂಗ್ಲೀಷ್ನಲ್ಲಾಗಲಿ ಬೇರೆ ಭಾಷೆಗಳಲ್ಲಾಗಲಿ ಅವರು ಹೊಸ ಹೊಸ ಆಕ್ರೋನೇಮ್ಗಳನ್ನು ಹುಟ್ಟು ಹಾಕಿದ್ದಾರೆ ಭಾಷೆ ಹಾಗೆ ಒಂದು ಲೆಕ್ಕದಲ್ಲಿ ನೀವು ನೇರವಾಗಿ ಭಾಷೆ ಡೆವಲಪ್ ಆಗುತ್ತೆ ಯಾರೋ ದೊಡ್ಡ ಸಾಹಿತಿನ ಇದನ್ನ ಹುಟ್ಟು ಹಾಕಬೇಕು ಅಂತಲ್ಲ ಮೀನ್ಸ್ ಇದ್ದಾವೆ ದೇರ್ ಆರ್ ಸೋ ಮೆನಿ ಅದರ್ ಇದು ಬಹಳ ಪದಗಳು ಯೂಸ್ ಮಾಡಿದ್ರು ಯೋಲೋ ಇರ್ಬೋದು ಫೋಮೋ ಇರ್ಬೋದು ಅಥವಾ ವೋಕ್ ಅಂತ ಹೇಳ್ಬಿಟ್ಟು ಅದು ಒಂದು ಕಲ್ಚರಲ್ ಫೆನಾಮಿನನ್ ಆಗಿ ಡೆವಲಪ್ ವೋಕ್ ಅನ್ನೋದು ಬ್ಲ್ಯಾಕ್ ಅಮೆರಿಕನ್ ಸಂಸ್ಕೃತಿಯ ಒಂದು ಹುಟ್ಟು ಹಾಕಿದಂಥ ಒಂದು ಪದ ಇದು ಪಾಪ್ಯುಲರ್ ಆದಂಥ ಪದ ಅದು ಇಡೀ ಒಂದು ಸಂಸ್ಕೃತಿಯನ್ನು ರೆಪ್ರೆಸೆಂಟ್ ಆಗೋ ಮಟ್ಟಿಗೆ ಇವತ್ತಿಗೆ ಹೋಗಿದೆ ವೋಕ್ ಆಗಿರೋದು ಅಂತಂದರೆ ಯು ಯು ಆರ್ ಅವೇರ್ ಯು ನೋ ಥಿಂಗ್ಸ್ ಯು ಯು ಆರ್ ಅವೇರ್ ಅಬೌಟ್ ದ ಕಲ್ಚರಲಿ ಅಪ್ರೋ ವಾಟ್ ಈಸ್ ಅಪ್ರೋಪ್ರಿಯೇಟ್ ಏನು ಸರಿಯಾಗಿದೆ ಯಾವುದು ಲೆಕ್ಕದಲ್ಲಿ ನಾವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಅನ್ನೋದನ್ನು ತೋರಿಸುತ್ತೆ ಕೆಲವೊಂದು ಪದಗಳು ಸೊ ಆ ಥರದ ಪದಗಳನ್ನು ನಾವು ಸಣ್ಣ ಸಣ್ಣ ಲೆವೆಲಲ್ಲಿ ಅಲ್ಲಿ ಹುಟ್ಟು ಹಾಕಿ ಅದನ್ನು ಪಾಪ್ಯುಲರೈಸ್ ಮೂಲಕ ನೆಟ್ನಲ್ಲಿ ನಾವು ಸಾಹಿತ್ಯದ ಬಳಕೆನ ಜಾಸ್ತಿ ಮಾಡಬಹುದು ಮೀಮ್ಸ್ ಮೂಲಕ ಪ್ರಮೋಟ್ ಮಾಡೋದಾಗಲಿ ಅಥವಾ ಈ ತಮಾಷೆಯಾಗಿ ನಾವು ಒಂದು ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಇದು ಇದು ಬಹಳ ಆಳವಾಗಿ ಇಳಿದು ದೊಡ್ಡ ಸಾಹಿತಿಗಳೇ ಮಾಡಬಹುದು ಅಂತ ಮಾಡಬಹುದು ಆದಂಥದ್ದು ಅನ್ನೋದೇನಿಲ್ಲ ಇಲ್ಲಿ ಇದನ್ನ ಪ್ರತಿಯೊಬ್ಬರು ನಾವೆಲ್ಲರೂ ಕೂಡಿ ಜೊತೆಗೆ ಸೇರಿ ಮಾಡಬಹುದಾದಂತಹ ಒಂದು ಪ್ರಕ್ರಿಯೆ ಇದು ಫೈನಲಿ ನಾವು ಇದುವರೆಗೂ ಇದರ ಅವಕಾಶಗಳು ಮತ್ತೆ ಸಾಧ್ಯತೆಗಳ ಬಗ್ಗೆ ಮಾತಾಡ್ತಿವಿ ಇಲ್ಲಿ ಸಮಸ್ಯೆಗಳು ಇದ್ದಾವೆ ಕೃತಿ ಕೃತಿ ಚೌರ್ಯದ ಸಮಸ್ಯೆ ಅಥವಾ ನೀವು ಬರೆದಿದ್ದನ್ನು ಮತ್ತೊಬ್ಬರು ತಮ್ಮದು ಅಂತ ಕ್ಲೈಮ್ ಮಾಡ್ಕೊಳ್ಳೋದು ಅಥವಾ ಅದನ್ನು ಕದ್ದು ಅವರೇನೋ ಪ್ರಕಟ ಮಾಡ್ಕೊಳ್ಳೋದು ಈ ಸಮಸ್ಯೆಗಳು ಸಾಮಾನ್ಯವಾಗಿ ಈ ಮೊದಲು ಇದ್ವು ಮತ್ತು ಈಗಲೂ ಇದೆ ಮತ್ತು ಈಗ ನಾವು ವರ್ಚುವಲ್ ಲೋಕ್ದಲ್ಲಂತೂ ಇದು ತುಂಬ ಈಸಿಯಾದಂಥವೆ ನೀವು ಬರೆದಿರೋ ಯಾವುದೋ ಒಂದು ಪ್ರೋಸನ್ನು ಅಥವಾ ಪೊಯ್ರಿನೋ ಮತ್ತು ಅಥವಾ ಪೇಂಟಿಂಗ್ನೋ ಕದ್ದು ಅವ್ರ ಅವ್ರ ಹೆಸನೋ ಪ್ರಕಟ ಮಾಡ್ಕೊಳ್ಳೋದು ಅದನ್ನು ಕಳಿಸೋದು ಇದೆಲ್ಲ ಸಾಮಾನ್ಯವಾಗಿದೆ ಬಟ್ ಒಬ್ಬ ಸೃಜನಶೀಲಿಗೆ ಇದು ದೊಡ್ಡ ಸಮಸ್ಯೆ ಅಲ್ಲ ಅಂತ ನಾನು ಅಂದ್ಕೋತೀನಿ ನಾನು ಬರೆದಿರೋ ಒಂದು ಕವಿತೆನ ನನ್ನ ಹೆಸರಿನಲ್ಲೇ ಅದು ಪ್ರಚಾರ ಆಗಬೇಕು ಅನ್ನೋ ಹುಚ್ಚು ಯಾವೊಬ್ಬ ಸೃಜನಶೀಲಗೂ ಇರಲ್ಲ ಬಹುಶಃ ಅವನು ಅವನ ಅವನು ಅವನ ಕಟ್ಟ ಕಡೆಯ ಅವನ ಅವನ ತೃಪ್ತಿ ಯಾವುದ್ರಲ್ಲಿ ಅಂದರೆ ಅದು ಒಬ್ಬ ಓದುಗನಿಗೆ ಮುಟ್ಟಿದೆ ಅವನಿಂದ ಅದು ಅವನಿಗೆ ಅದು ಇಷ್ಟವಾಗಿದೆ ಅಂತ ಅನ್ನಿಸ್ಕೊಂಡ್ರೆ ಅಲ್ಲಿಗೆ ಸಾಕು ಅಂತ ಅನ್ಸ್ಬಿಟ್ಟತ್ತೆ ಬಟ್ ಈ ಸಮಸ್ಯೆಗಳು ತುಂಬ ಜಾಸ್ತಿ ಇವೆ ಆಮೇಲೆ ನೆಟ್ ಅಥವಾ ಅನ್ನ ಅಂತರ್ಜಾಲ ಮಾಧ್ಯಮ ನಮಗೆ ಇರೋದೇನು ಹೊಸ ಬರಹಗಾರರು ಅಥವಾ ಇನ್ನೊಂದಷ್ಟು ಜನ ಬರಹಗಾರರಲ್ಲಿ ಏನು ಮಾಡ್ತಾರೆ ಮೇಲೆ ನಿಮ್ಗೆ ಇನ್ಬಾಕ್ಸ್ ಮಾಡೋದು ದಯವಿಟ್ಟಿಗೆ ಕವಿತೆ ಓದಿ ನೀವು ಅದ್ರ ಬಗ್ಗೆ ಅಭಿಪ್ರಾಯ ತಿಳಿಸಿ ನಾವು ನಿಮ್ಮ ಲೈಕ್ ಮಾಡಿದೀವಿ ನೀವು ನಮ್ಮ ಲೈಕೇ ಮಾಡಲ್ವಲ್ಲ ಸೊ ಈ ಸಮಸ್ಯೆಗಳು ತುಂಬ ಇದಾಗಿರ್ತವೆ ಆಮೇಲೆ ನಾವು ಕಮೆಂಟ್ ನಿಮ್ಮ ಕವಿತೆ ಅಷ್ಟು ಚೆನ್ನಾಗಿದೆ ಅಂತ ಕಮೆಂಡ್ ನೀವು ನಮ್ಮ ಕವಿತೆ ಓದ್ಬಿಟ್ಟು ಸುಮ್ಮನೆ ಲೈಕ್ ಹಾಕಿದಿರಾ ಕಮೆಂಟೇ ಮಾಡಲ್ಲ ಸೊ ಈ ಥರ ತುಂಬ ಸಿಲ್ಸಿಲಿಯಾದ ಇವು ಕೂಡ ಇರುತ್ತವೆ ತುಂಬ ಜನ ಇದೊಂದು ಸೀರಿಯಸ್ ಆಗಿ ತೊಗೊಂಡು ಅದ್ರ ಮೇಲೆ ತುಂಬ ಮಾರಲ್ ಪಾಲಿಸಿಗಳನ್ನ ಹೇಳ್ತಿರ್ತಾರೆ ನೀವು ಹಿಂಗೆ ಬರೀರಿ ನೀವು ಇದನ್ನೇ ಮಾಡಿ ನೀವು ಇಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಇಲ್ಲಿ ಭಾಗವಹಿಸಬೇಡಿ ಅಲ್ಲಿ ಅದನ್ನು ಹೇಳಬೇಡಿ ನೀವ್ಯಾಕೆ ಬಿ ಎಲ್ ಎಫ್ಗೆ ಹೋಗಿದ್ದೀರಾ ಈ ಕ್ವಶನ್ ಈಗ ಆಲ್ರೆಡಿ ರೈಸ್ ಆಗಿದೆ ಯಾಕೆ ಬಿ ಎಲ್ ಎಫ್ಗೆ ಹೋಗಿ ಮಾತಾಡ್ತೀರಾ ಅಂತೆಲ್ಲ ಸೊ ಒಬ್ಬ 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 ಬರಹಗಾರನಿಗೆ ನೀವು ಎಲ್ಲಿ ಕರದ್ರು ಅಲ್ಲಿ ಹೋಗಿ ಮಾತಾಡಬೇಕು ಮತ್ತು ಮಾತಾಡಲೇಬೇಕು ಇದು ಸೊ ಈ ತರದ ಭಿನ್ನಾಭಿಪ್ರಾಯಗಳು ಕೂಡ ನಮಗೆ ಸಿಗುತ್ತೆ ಅನ್ನೋದು ಒಂದು ಬಹಳ ಸಂತೋಷದ ಸಂಗತಿ ಎಲ್ಲೋ ಒಂದು ಕಡೆ ಅಂತ ಅನಿಸುತ್ತೆ ನಾವು ಇದರಿಂದ ಬಹಳಷ್ಟು ಕಲಿಯೋದಿದೆ ಇದು ಇನ್ನು ಇಟ್ಸ್ ಇನ್ ಅ ಕಾನ್ಸ್ಟೆಂಟ್ ಸ್ಟೇಟ್ ಆಫ್ ಲಾಕ್ಸ್ ನಮ್ಮ ಸಾಹಿತ್ಯ ಏನು ಕನ್ನಡ ಸಾಹಿತ್ಯ ನೆಟ್ಟನ್ನು ಬಳಸಿ ಆಗ್ತಾ ಇದೆ ಇನ್ನೂ ಬದಲಾಗ್ತಾ ಇದೆ ಇನ್ನೂ ಅದಕ್ಕೊಂದು ಸ್ವರೂಪ ಅಂತ ಬಂದಿಲ್ಲ ಸ್ವರೂಪ ಬರ್ತದೋ ಇಲ್ವೋ ಅದು ಆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಲ್ಲ ನಾವು ಹೀಗೆ ಗಲಾಟೆ ಮಾಡ್ತಾ ನಗಾಡ್ತಾ ಭಾಳಷ್ಟನ್ನು ಚೇಂಜ್ ಮಾಡ್ಬೋದು ಬಹಳ ಹೊಸತನ ತರಬೋದು ಬಹಳ ಹೊಸ ಪಾಸಿಬಿಲಿಟೀಸ್ನ ನೋಡಬಹುದು ಅನ್ನೋ ಬಹಳ ಸಂತೋಷದ ವಿಷಯ ಇವತ್ತು ನಾವೆಲ್ಲ ಈ ರೀತಿ ಕೂತ್ಕೊಂಡು ಮಾತಾಡ್ತಾ ಇರೋದು ಐ ಥಿಂಕ್ ಹ್ಯಾಸ್ ಬಿನ್ ಆಫ್ ನಮ್ಮ ಸಾಹಿತ್ಯ ಏನೋ ನೆಟ್ ಮೂಲಕ ಪ್ರಚಾರ ಆಗ್ತಾ ಇದೆ ಅದರಿಂದ ಸಾಧ್ಯ ಆಗಿದೆ ಕಡೆದಾಗ ಒಂದು ಮನವಿ ಇವತ್ತು ತುಂಬಾ ಜನ ಕನ್ನಡಿಗರು ಇದ್ದೀರಿ ಇಲ್ಲಿ ಅಂತ ಅನ್ಕೊಂಡಿನಿ ಇಂಗ್ಲೀಷ್ ಕೂಡ ಕನಿಷ್ಠ ಇನ್ನು ಮುಂದೆ ಹೆಚ್ಚೆಚ್ಚು ನೀವು ವಚನಗಳನ್ನ ಓದಕೋ ಅಥವಾ ಹಳೆಗನ್ನಡ ಸಾಹಿತ್ಯ ಓದಕ್ಕೋ ನೀವು ನೆಟ್ ಮೇಲೆ ತುಂಬಾ ಅವಲಂಬಿತರಾಗೋದು ಅಂತ ಓದಿ ಅಂತ ಪ್ರಚಾರ ಮಾಡಿ ಮತ್ತೆ ವಿಕಿಪೀಡಿಯಾ ಅಂತ ಪೇಜ್ಗಳಿಗೆಲ್ಲ ಕನ್ನಡದ ಇನ್ಫಾರ್ಮೇಶನ್ಗಳನ್ನ ಆದಷ್ಟು ತುಂಬಾ ಟ್ರೈ ಮಾಡಿ ದಿನದಲ್ಲಿ ನೀವು ನಾನು ಇದೆ ದಿನದಲ್ಲಿ ನೀವು ಮಾಡೋ ಅಷ್ಟೊಂದು ಟೈಪ್ಗಳಲ್ಲಿ ಕನಿಷ್ಠ ಒಂದು ಅಥವಾ ಅರ್ಧ ಪುಟದಷ್ಟು ನಾರು ಟೈಪ್ ಮಾಡಿ ವಿಕಿಪೀಡಿಯಾಕ್ ತುಂಬಿಸಿ ನಮಸ್ಕಾರ